ಪ್ರಿಯ ವೀಕ್ಷಕರೇ, ಆರ್ಎಸ್ವಿ ಮೀಡಿಯಾ ವಿಷನ್ ಚಾನೆಲ್ಗೆ ಸ್ವಾಗತ. ಕಾಲೇಜಿನ ಕ್ರೀಡಾ ಚಟುವಟಿಕೆಗಳಲ್ಲಿ ಮತ್ತು ಪಾಠ ಪ್ರವಚನಗಳಲ್ಲಿ ಮೊದಲನೇ ಸ್ಥಾನವನ್ನು ಪಡೆದಿರತಕ್ಕಂಥ ನಮ್ಮ ಹೆಮ್ಮೆಯ ವಿದ್ಯಾರ್ಥಿ ಶ್ರೀ ವಸಂತ್ಗೆ ಮುಖ್ಯ ಅತಿಥಿಗಳು ಈ ವಿಶೇಷ ಬಹುಮಾನ ನೀಡಬೇಕು ಅಂತ ಪ್ರಾರ್ಥನೆ ಮಾಡ್ಕೋತೀನಿ. ದಿನ ನಮ್ಮ ಕಾಲೇಜಿನ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಆಗಮಿಸಿ ಅವರ ಅಮೃತ ಹಸ್ತದಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಮಾಡಿದ ಶ್ರೀ ಶಂಕರ್ ರಾವ್ ಅವರಿಗೆ ನಮ್ಮ ಕಾಲೇಜಿನ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇಂದಿನ ಮುಖ್ಯ ಅತಿಥಿಗಳಾದ ಮಾನ್ಯ ಶಂಕರ್ ರಾಯರು ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಎರಡು ಮಾತುಗಳನ್ನಾಡಬೇಕು ಅಂತ ಕೇಳ್ಕೋತೀನಿ. ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಅಶ್ವಥ್ ನಾರಾಯಣರವರೇ ಮತ್ತು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಹಿಂದೊಂದು ಕಾಲವಿತ್ತು. ಶಾಲಾ ಕಾಲೇಜುಗಳಂದರೆ ಪವಿತ್ರ ಸರಸ್ವತಿಯ ದೇವಾಲಯ, ವಿದ್ಯಾಮಂದಿರ ಅಂತಿದ್ರು. ನಿರ್ಮಲವಾದ ಮನಸ್ಸಿನಿಂದ ಶ್ರದ್ಧೆಯಿಂದ ಪೂಜಿಸಿದರೇನೆ ಆ ಸರಸ್ವತಿ ಒಲಿತಾಳೆ ಅಂತಿದ್ರು. ಆದರೆ ಇವತ್ತಿನ ಪರಿಸ್ಥಿತಿ ಪೂರ್ತಿ ಬದಲಾಗಿದೆ. ಸರಸ್ವತಿಯನ್ನು ಬದಿಗಿಟ್ಟು ಲಕ್ಷ್ಮಿ ಆರಾಧಕರಾದ ಕೆಲವೇ ಜನರ ಹಿಡಿತದಲ್ಲಿ ಶಿಕ್ಷಣ ಇವತ್ತು ಬಂಧಿಯಾಗಿದೆ. ಹಳೆಯ ಮೌಲ್ಯಗಳು ತಮ್ಮ ಅರ್ಥವನ್ನು ಕಳ್ಕೊಂಡಿವೆ. ಶಿಕ್ಷಣ ಕ್ಷೇತ್ರದಲ್ಲಿ ಅಪ್ರಾಮಾಣಿಕತನ, ಅದಕ್ಷತೆ, ಅಶಿಸ್ತೆ ತುಂಬಿ ಶಾಲಾ ಕಾಲೇಜುಗಳು ವರ್ಷಾನುವರ್ಷ ಉದ್ಯೋಗವನ್ನು ಬಯಸುವ ನಿರರ್ಥಕ ಪದವೀಧರರನ್ನು ತಯಾರು ಮಾಡುವ ಕಾರ್ಖಾನೆಗಳಾಗಿವೆ. ಇಂಥ ವಿದ್ಯಾರ್ಥಿಗಳು ಮುಂದೆ ತಮ್ಮ ನಾಡಿನ ನೈತಿಕ, ಸಾಮಾಜಿಕ ಅಥವಾ ರಾಜಕೀಯ ಅಭಿವೃದ್ಧಿಗೆ ಏನು ತಾನೇ ಕೊಡುಗೆಯನ್ನು ಕೊಟ್ಟಾರು? ಇಂಥ ನಿರಾಶೆಯ ನಡುವೆಯೂ ಅಲ್ಲೊಬ್ಬ ಇಲ್ಲೊಬ್ಬ ವಸಂತರು ಭರವಸೆಯನ್ನು ಮೂಡಿಸುವ ಆಶಾಕಿರಣಗಳಾಗಿದ್ದಾರೆ ಅನ್ನೋದೇ ನೆಮ್ಮದಿಯ ಒಂದು ಅಂಶ. ನಿಮ್ಮ ಕಾಲೇಜಿನ ವಿದ್ಯಾರ್ಥಿ ವಸಂತ ಓದಿನಲ್ಲಿ ಮಾತ್ರವಲ್ಲ, ಸಾಂಸ್ಕೃತಿಕ ಮತ್ತು ಕ್ರೀಡಾ ಚಟುವಟಿಕೆಯಲ್ಲೂ ಬಹುಮಾನವನ್ನು ಪಡೆದು ಪ್ರಶಂಸೆಗೆ ಅರ್ಹರೆನಿಸಿಕೊಂಡಿದ್ದಾರೆ. ನಿಮ್ಮ ಪ್ರಾಂಶುಪಾಲರು ಹೇಳಿದರು, ಈ ವಿದ್ಯಾರ್ಥಿ ಸ್ಕಾಲರ್ಶಿಪ್ ಹಣದಿಂದಲೇ ಓದ್ತಿರೋದು ಅಂತ. ಇಂಥ ಆದರ್ಶ ವಿದ್ಯಾರ್ಥಿಗಳು ಎಲ್ಲಿವರೆಗೆ ಓದ್ತಾರೋ, ಓದು ಬಯಸ್ತಾರೋ, ಅಲ್ಲಿಯವರೆಗೆ ಅವರಿಗೆ
ನಮ್ಮ ಟ್ರಸ್ಟ್ ನಿಂದ ಧನ ಸಹಾಯವನ್ನು ಮಾಡ್ತೀವಿ ಅನ್ನೋ ಭರವಸೆಯನ್ನು ಕೊಟ್ಟು ನಾನು ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ. ನನ್ನ ಓದಿಗೆ ಹಣದ ಸಹಾಯ ಮಾಡ್ತೀನಿ ಅಂತ ಮುಂದೆ ಬಂದ ಶ್ರೀಮಾನ್ ಶಂಕರ್ ರಾಯರ ಉದಾರ ಗುಣವನ್ನು ಎಷ್ಟು ಹೊಗಳಿದ್ರು ಸಾಲದು. ಆದ್ರೆ ನಾ ಯಾರ ಸಹಾಯನೂ ಇಲ್ಲದೆ ಕಷ್ಟಪಟ್ಟು ಇದೇ ರೀತಿಯಲ್ಲೇ ನನ್ನ ವಿದ್ಯಾಭ್ಯಾಸನ ಮುಂದುವರಿಸೋದಕ್ಕೆ ಆಸೆ ಪಡ್ತೀನಿ ಅಂತ ಅವರಲ್ಲಿ ವಿನಯದಿಂದ ಕೇಳ್ಕೊಳ್ತೀನಿ. I cannot believe it, you know. ಎಷ್ಟು ಚಿಕ್ಕವರ ಕಾಣ್ತಾರೆ. ಕಮಲ ಹಾಸನ್ ಇದ್ದ ಹಾಗೆ ಇದ್ದಾರೆ. ಕಮಲ ಹಾಸನ ನಂಗೇನು ಹಾಕ್ ಕಾಣ್ತಿಲ್ಲ, ನಿನ್ ಕಣ್ ಸರಿ ಇಲ್ಲ, ಸರಿಯಾಗಿ ನೋಡು. ವಾಟ್ ಎ ಫೈನ್ ಪರ್ಸನಾಲಿಟಿ. ಅವ್ರ ಹಳದಿ ಪ್ಯಾಂಟು, ಕೆಂಪು ಶರ್ಟ್ ಅನ್ನು ಹಾಕೊಂಡು ನೀಲಿ ಸ್ಕಾರ್ಫ್ ಕಟ್ಕೊಂಡು ಕಾಲೇಜಿಗೆ ಬರ್ತಾರಲ್ಲ, ಅವ್ರ ಪರ್ಸನಾಲಿಟಿಗೆ ಆಹಾ, ಆ ಬಣ್ಣಗಳು ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ. ಇದೇ ನಗು, ಇದೇ ಪರ್ಸನಾಲಿಟಿ, ಇದೇ ತರ ಬಟ್ಟೆ ಹಾಕ್ತಾ ಇದ್ರು. ಚಿಕ್ಕಪ್ಪ ಚಿಕ್ಕಪ್ಪ ಚಿಕ್ಕಪ್ಪ, ನಾನು ಚಿಕ್ಕಪ್ಪ ಮೋಹಿನಿ, ನನ್ನ ಮರ್ತು ಬಿಟ್ಟಿಯ ಚಿಕ್ಕಪ್ಪ. ಚಿಕ್ಕಪ್ಪ ನಿನ್ನ ನೋಡಿ ಎಷ್ಟು ದಿವಸ ಆಯ್ತು. ಚಿಕ್ಕಪ್ಪ ನೀನ್ ಸಾಯುವಾಗ ಇದೇ ತರ ಬಟ್ಟೆ ಹಾಕಿದ್ರು ಚಿಕ್ಕಪ್ಪ. ಹೌದು ಚಿಕ್ಕಪ್ಪ ಹೌದು. ಪ್ರಾಣ ಉಳಿಸ್ಬೇಕು ವಸಂತ್. ಏನಾಗಿದೆ ನಿನ್ ಪ್ರಾಣಕ್ಕೆ? ಆಪತ್ ಬಂದಿದೆ ವಸಂತ್. ಯಾಕೆ? ರಾತ್ರಿ ನಿದ್ರೆ ಬರಲ್ಲ. ಬೆಳಿಗ್ಗೆ ನೆಮ್ಮದಿ ಇರಲ್ಲ. ಊಟ ಸೇರೋದಿಲ್ಲ, ಬೆಳೆದಿಂದ ತಂಪಾಗಿರೋದಿಲ್ಲ. ಆಮೇಲೆ ಮುಂದಕ್ಕೆ, ಆಮೇಲೆ ನೀನು ನೀನು ಅಯ್ಯೋ ಲವ್ ಮಾಡ್ತೀನಿ ಅಂತ ಹೇಳು. ನೀನು ನೀನ್ ನನ್ನ ಲವ್ ಮಾಡ್ತೀನಿ ಅಂತ ಹೇಳ್ದೆ ಹೋದ್ರೆ ನಾನು ಖಂಡಿತ ಉಳಿಯೋಲ್ಲ. ಯೋಚನೆ ಮಾಡ್ಬೇಡ ಅಂಜ, ನಾ ಯಾರಿಗೂ ನಿರಾಶೆ ಮಾಡೋದಿಲ್ಲ. ನಿಜವಾಗ್ಲೂ ನಿಜವಾಗ್ಲೂ ರಾಖಿನಾ ರಾಖಿನಾ ರಾಖಿನಾ, ನಿಮ್ ಗುಂಪೋರೆಲ್ಲ ಹೀಗೆ ತಾನೆ ರಾಗ್ ಮಾಡಿ ಪ್ರೀತಿ ಮಾಡೋದು. ಅಕ್ಕ ಕೊಡು ನಿನ್ ಕೈನ, ಅಕ್ಕ ತೆಗಿ ಎಲ್ಲ ಬನ್ರಿ. ಓ ಇದ ಮೇನ್ ಚುಚ್ಚು, ಒಂದ್ ನಿಮಿಷ ಇರು, ರಾಕಿ ಇದೆಯಾ ನೋಡ್ತೀನಿ. ಎಲ್ಲಿಗೆ ಓಡ್ತಾ ಇದೀಯಾ? ಜಿಂ ಚಿಕ್ಕ ಚಿಕ್ಕ ಜಿಂ ಜಿಂ ಚಿಕ್ಕ ಚಿಕ್ಕ ಜಿಂ ಜಿಂ ಚಿಕ್ಕ ಚಿಕ್ಕ ಜಿಕ್ಕ ಜಿಂ ಜಿಂ ಚಿಕ್ಕ ಚಿಕ್ಕ ಜಿಂ ಜಿಂ ಚಿಕ್ಕ ಚಿಕ್ಕ ಜಿಂ ಜಿಂ ಚಿಕ್ಕ 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 ಜಿಂ ಜಿಂ ನಮ್ಮ ಕಾಲೇಜಲ್ಲಿ ನಮ್ಮ ಕಾಲೇಜಲ್ಲಿ ನಮ್ಮ ಕಾಲೇಜಲ್ಲಿ ಓದೋರೆಲ್ಲ ಅಕ್ಕ ತಂಗಿರು. ನಮ್ಮ ಕಾಲೇಜಲ್ಲಿ ಓದೋರೆಲ್ಲ ಅಕ್ಕ ತಂಗಿರು. ಇದರಲ್ಲಿ ಒಬ್ಬಳು ಇಲ್ಲ, ಅವ ಯಾರು ಗೊತ್ತಿಲ್ಲ. ಗೊತ್ತಾದರೆ ಸಾಕು ಅವಳಿಲ್ಲ ಮಗನಿಗೆ ತಾಯಿಲ್ಲ. ಗೊತ್ತಾದರೆ ಸಾಕು ಅವಳಿಲ್ಲ ಮಗನಿಗೆ ತಾಯಿಲ್ಲ. ನಮ್ಮ ಕಾಲೇಜಲ್ಲಿ ಓದೋರೆಲ್ಲ ಅಕ್ಕ ತಂಗಿರು. ನಮ್ಮ ಕಾಲೇಜಲ್ಲಿ ಓದೋರೆಲ್ಲ ಅಕ್ಕ ತಂಗಿರು. ಅದರಲ್ಲಿ
ಒಬ್ಬನು ಅಲ್ಲ ಅವಳಾರೋ ಗೊತ್ತೇ ಇಲ್ಲ ಗೊತ್ತಾದರೆ ಸಾಕು ಅವಳೇ ನನ್ನ ಮಗನಿಗೆ ತಾಯಮ್ಮ ಗೊತ್ತಾದರೆ ಸಾಕು ಅವಳೇ ನನ್ನ ಮಗನಿಗೆ ತಾಯಮ್ಮ ಕುಳ್ಳಗೆ ಇದ್ರೆ ಕಾಲಿಗೆ ಪ್ಯಾಕಿ ತೆಳ್ಳಗೆ ಇದ್ರೆ ಮೈಗೆ ಪ್ಯಾಕಿ ಇಸದಲ್ಲ ಅಲ್ಲ ಕಮಲ ಅಲ್ಲ ವಿಮಲ ಅಲ್ಲಲ್ಲ ರೋಸ್ ಇರಬೇಕು ಲೂಸ್ ಇರಬೇಕು ಗಜಗಡೆ ಅಲ್ಲ ಮೇರೆ ಅಲ್ಲ ಮೈಥಿಲಿ ಅಲ್ಲಲ್ಲ ರಾಂಡ್ ಇರಬೇಕು ಇರಬೇಕು ಮಿಟುಕುವ ಕಣ್ಣಿಗೆ ಕಾಡಿಗೆ ಬಳಬಿದು ಕರೆಯುವ ಕಾರಣ ತಾನೆ ಎಟುಕದ ಸೊಂಟಕ್ಕೆ ಸೀರೆಯು ಬಿಗಿಬಿದು ಹೊಕ್ಕಳ ತೋರಣ ತಾನೆ ಬಳುಕುವ ಪುಲುಕುಲುಕುವ ಮರ್ಮ ತಿಳಿಯವರೆಗೂ ಲಕಿಲ ಕಿಲ ಪುಸಿನಗುವಿನ ನಿಜಾರ್ಥ ತಿಳಿಯವರೆಗೂ ನಮ್ಮ ಕಾಲೇಜಲ್ಲಿ ನಮ್ಮ ಕಾಲೇಜಲ್ಲಿ ನಮ್ಮ ಕಾಲೇಜಲ್ಲಿ ಓದೋದಲ್ಲ ಅಕ್ಕ ತಂಗೀರು ನಮ್ಮ ಕಾಲೇಜಲ್ಲಿ ಓದೋದಲ್ಲ ಅಕ್ಕ ತಂಗೀರು ಅದರಲ್ಲಿ ಒಬ್ಬಳು ಅಲ್ಲ ಅವ ಯಾರೋ ಗೊತ್ತೇ ಇಲ್ಲ ಗೊತ್ತಾದರೆ ಸಾಕು ಅವಳೇ ನನ್ನ ಮಗನಿಗೆ ತಾಯಮ್ಮ ಗೊತ್ತಾದರೆ ಸಾಕು ಅವಳೇ ನನ್ನ ಮಗನಿಗೆ ತಾಯಮ್ಮ ಇದ್ರೆ ಕುತ್ಕೊಂಡ್ ಲವ್ ಒಬ್ಬಳಿದ್ರೆ ನೋಡ್ಕೊಂಡ್ ಲವ್ ಉಗುರಲ್ಲಿ ಬಣ್ಣ ಪಡೆದು ಕೆರೆದು ಕರೆಯೋ ಕಾಮಾಕ್ಷಿ ಯಾರು ನಿಂತು ಯಾರು ನಿನ್ನ ಕಂಡು ಮೂಗಲ್ಲಿ ಮುದ್ದು ಮತ್ತು ತಿರುಗಿ ಕೆಡವೋ ಮೀನಾಕ್ಷಿ ಯಾರು ನಿನ್ನ ಬಾಯ್ ಯಾರ್ಗೆ ನಿನ್ನ ಬಾಯಿ ಬಿಗಿ ಬಿಗಿ ಬಣ್ಣಯ ಉಡುವುದು ತೊಡುವುದು ಕೀಟಲೆ ಬಯಸಿರುತ್ತಾನೆ ಹುಡುಗರ ಬಣ್ಣಯ ಒಳಗಡೆ ಎಂದರು ಹುಡುಗಿ ಹುಡುಗಿಯ ತಾನೆ ಕೆಣಕುವ ಮರು ಸಿಡುಕುವ ಮನ ಆಸೆ ತಿಳಿಯೊಬ್ಬರೆಗೂ ನೀರಿನ ಮರಿ ಮೀನ ಕಾಲ್ಗುರುತು ಕಾಣಬರೆಗೂ ನಮ್ಮ ಕಾಲೇಜಲ್ಲಿ ನಮ್ಮ ಕಾಲೇಜಲ್ಲಿ ನಮ್ಮ ಕಾಲೇಜಲ್ಲಿ ಓದೋದಲ್ಲ ಅಕ್ಕ ತಂಗೀರು ನಮ್ಮ ಕಾಲೇಜಲ್ಲಿ ಓದೋದಲ್ಲ ಅಕ್ಕ ತಂಗೀರು ಅದರಲ್ಲಿ ಒಬ್ಬಳು ಅಲ್ಲ ಅವಳು ಯಾರು ಗೊತ್ತೇ ಇಲ್ಲ ಗೊತ್ತಾದರೆ ಸಾಕು ಅವಳೇ ನನ್ನ ಮಗನಿಗೆ ತಾಯಮ್ಮ ಗೊತ್ತಾದರೆ ಸಾಕು ಅವಳೇ ನನ್ನ ಮಗನಿಗೆ ತಾಯಮ್ಮ ಹಲೋ ವಸಂತ್ ಕಂಗ್ರಾಚುಲೇಷನ್ ಯಾಕೆ ಮೊನ್ನೆ ಸಾಂಗ್ ನಲ್ಲಿ ಏನ್ ಡ್ಯಾನ್ಸ್ ಏನ್ ಸ್ಟೆಪ್ ತುಂಬಾ ಚೆನ್ನಾಗಿತ್ತು ಥ್ಯಾಂಕ್ ಯು ಹಾ ನೀವ್ ಯಾಕೆ ಡ್ಯಾನ್ಸ್ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಾರ್ದು ಅದು ಬೇಕಾದ್ರೆ ನಾನು ಇನ್ಫ್ಲುಯೆನ್ಸ್ ಮಾಡ್ತೀನಿ ನೀನ್ ಇನ್ಫ್ಲುಯೆನ್ಸ್ ಮಾಡ್ತೀಯಾ ಹೌದು ವಸಂತಣ್ಣ ನಿಮಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಮನೆಗೆ ಹೋಗಿ ಒಂದು ಗಿದ್ನ ಅನ್ನ ಮಾಡಿ ತಿನ್ನು ಹೋಗು ವಸಂತಣ್ಣ ವಸಂತಣ್ಣ ನಿನ್ ಹಾಗೆ ಇರೋ ಹುಡುಗನ ಹುಡುಕೊಡೋಣ ನಿಮ್ಮೆಲ್ಲರಿಗೂ ಈ ಜನ್ಮದಲ್ಲಿ ನಾ ರಾಮನ್ ತರ ವಸಂತನಾಗೇ ಇರ್ತೀನಿ ಮುಂದಿನ ಜನ್ಮದಲ್ಲಿ ಕೃಷ್ಣನಾದಾಗ ನಿಮ್ಮೆಲ್ಲರ ಜೊತೆಲೂ ಇರ್ತೀನಿ ಓಕೆ ಹಾಗಾದ್ರೆ ಈ ಜನ್ಮದಲ್ಲಿ ನಾನು ಸೀತೆಯಾಗಿರ್ತೀನಿ ರಮೇಶ್ ಅಣ್ಣ ರಮೇಶ್ ಅಲ್ಲ ಕಣೋ ರಮ ಟಚ್ ಮಾಡಿ ನೋಡ್ಲ ಶೇಮ್ 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 ನಿನ್ ಫ್ರೆಂಡ್ ಅಂತಸ್ತಿ ಏನು ನೀನ್ ಹಾಕೊಂಡಿರೋ ಡ್ರೆಸ್ ಏನು ನಿನಗೆ ಈ ಡ್ರೆಸ್ ಚೆನ್ನಾಗಿರಲ್ಲ ಮರಿ ನೀವೇನ್ ಹೇಳ್ತಾ ಇದೀರ ನನ್ಗೊಂದು ಅರ್ಥ ಆಗ್ತಾ ಇಲ್ಲ ಅರ್ಥ ಆಗ್ತಿಲ್ವಾ ಅರ್ಥ ಮಾಡಿಸ್ತೀವಿ
ದೊಡ್ಡದು ಶ್ರೀಮಂತರೆಲ್ಲ ಬಂದು ನಿನ್ ಫ್ರೆಂಡ್ಗೆ ಹೆಲ್ಪ್ ಮಾಡ್ತಿರುವಾಗ ನೀನ್ ಈ ರೀತಿ ಡ್ರೆಸ್ ಹಾಕೊಂಡು ಓಡಾಡೋದು ನಿನ್ ಫ್ರೆಂಡ್ಗೆ ಅವಮಾನ. ಅದಕ್ಕೆ ದ್ರೌಪದಿ ವಸ್ತ್ರಾಪಹರಣ ಅಲ್ಲಲ್ಲ ರಮಾ ವಸ್ತ್ರಾಪಹರಣ ಮಾಡ್ತೀವಿ. ಹಾಯ್ ರಗತಿ, ಏ ನೀವು ಶುರು ಮಾಡ್ಕೊಡು, ನಾನು ಈಗ ಬರ್ತೀನಿ. ಓಕೆ ನೀ ನೋಡ್ತಾ ಇರು ಬರ್ತಾ ಬರ್ತಾ ಕಾಲೇಜಲ್ಲಿ ನಿಮ್ ರೌಡಿತನ ಹತ್ಯೆ ಆಯ್ತು. ಆ ಲೋಫರ್ ಡ್ಯಾನಿಂಗ್ ಹೇಳು, ಇನ್ನೊಂದ್ಸರಿ ಕಾಲೇಜಲ್ಲಿ ರೌಡಿಸಮ್ ತೋರಿಸಿದ್ರೆ ತಿಥಿ ಮಾಡ್ಬಿಡ್ತೀನಿ. ಹ್ಮ್ ಹುಟ್ಟಿದ್ದಬ್ಬ. ನಾನಿನ್ ಕೇಳೋದಿಷ್ಟೇ, ಈ ಪ್ರಪಂಚದಲ್ಲಿ ಬಾಳೋದಕ್ಕೆ ಧೈರ್ಯ ಕೊಡು, ಶಕ್ತಿ ಕೊಡು, ಬಾಳಿನ ಹೆಜ್ಜೆ ಹೆಜ್ಜೆಲ್ಲೂ ಜಯಶಾಲಿ ಆಗೋ ಹಾಗೆ ಆಶೀರ್ವಾದ ಮಾಡು. ಅಷ್ಟು ಸಾಲದು, ಹಣನು ಕೊಡು ಅಂತ ಕೇಳ್ಕೊಳ್ಳೋ. ಬಾಡಿಗೆ ಕಟ್ಟಿ 3 ತಿಂಗಳಾಯ್ತು, ಒಬ್ಬರ ಜೇಬಲ್ಲಿ 1 ರೂಪಾಯಿ ಇಲ್ಲ ಕಣೋ. ನೀರ್ ಕುಡ್ದಾರು ಬದುಕೋಣ ಅಂದ್ರೆ ಮನೇಲಿ ನೀರು ಬರಲ್ಲ. ಬರುತ್ತೆ ಬರುತ್ತೆ, ನೀನ್ ಹೇಳು. ನಮ್ ತರ ಮನುಷ್ಯರಾಗುಟ್ಟೋದಕ್ಕಿಂತ ಬೀದಿ ದನಗಳಾಗುಟ್ಟಿದ್ರೆ ಎಷ್ಟೋ ವಾಸಿ. ಬೀದಿಯಲ್ಲಿ ಬಿದ್ದಿರೋ ಹಣ್ಣಿನ ಸಿಪ್ಪೆ ಬಾಳೆಲ್ಲನಾದ್ರೂ ತಿನ್ಬದು. ಯಾಕ್ರೋ ಅವ್ರು ಮಾತಾಡ್ತೀರಾ? 3 ತಿಂಗಳು ಮಳೆಗಾಲ, 3 ತಿಂಗಳು ಚಳಿಗಾಲ ಇದ್ದಾಗೆ ನಮ್ಗೂ ಒಂದು ಒಳ್ಳೆ ಕಾಲ ಬರುತ್ತೆ. ಏಯ್ ಹೇಳೋ ಮೇಲೆ ಹ್ಯಾಪಿ ಬರ್ತ್ಡೇ ಮೈ ಸನ್. ಪಾರ್ವತಿ, ನಿನ್ನ ಮಗ ಎಲ್ಲಿದ್ರು ಚೆನ್ನಾಗಿರ್ಲಿ ಅಂತ ಹಾರೈಸಿ. ಪ್ರತಿ ಹುಟ್ಟದಬ್ಬದಲ್ಲೂ ನನ್ನ ಬಾಯನ್ನ ಸಿಹಿ ಮಾಡ್ತಾ ಇದ್ದೀರ, ನಿಮ್ ಮಗನ್ ಬಾಯನ್ನ ಸಿಹಿ ಮಾಡೋದನ್ನ ಯಾವಾಗ ನೋಡೋದು? ಆ ಕಾಲನೂ ಬರುತ್ತೆ ರಂಗಯ್ಯ. ಯಾವಾಗ ಬರುತ್ತೆ ಸರ್? ನೀವು ನಿಮ್ ಮಗ ಇಬ್ರು ಒಟ್ಟಿಗೆ ಸಂತೋಷವಾಗಿರೋದನ್ನ ನೋಡ್ಬೇಕು ಅಂತ ನಾವು ಎಷ್ಟು ಆಸೆ ಪಡ್ತಾ ಇದ್ದೀವಿ. ನಮ್ಮ ಬಯಕೆಯನ್ನು ಈಡೇರಿಸಬೇಕು ಅನ್ನೋ ಮನಸ್ಸು ಆ ದೇವರು ಮಾಡಬೇಕು ರಂಗಯ್ಯ. ನೀವು ಎಷ್ಟು ದಾನ ಧರ್ಮ ಮಾಡಿದ್ದೀರಾ, ಎಷ್ಟು ಜನಕ್ಕೆ ಸಹಾಯ ಮಾಡಿದ್ದೀರಾ, ಆದ್ರೂ ಆ ದೇವರ ದಯಾ ಬರಲಿಲ್ಲ ಅಂದ್ರೆ? ಪೂಜೆ ಅನ್ನದಾನಕ್ಕೆಲ್ಲ ಏರ್ಪಾಡಾಗಿದೆಯಾ? ಆಗಿದೆ ಸರ್. ವಸಂತ ಅಂತ, ಶ್ರವಣ ನಕ್ಷತ್ರ. ನಮಸ್ಕಾರ.
ನಮಸ್ಕಾರ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ಕೂತ್ಕೊಳ್ಳಿ. ಎಲ್ಲರೂ ಚೆನ್ನಾಗಿ ಊಟ ಮಾಡಿ, ಬಡಿಸಿ. ಅನ್ನದಾನದ ಪುಣ್ಯಕಾರದಲ್ಲೂ ಹೀಗೆ ಮಾಡ್ತಾನಲ್ಲ, ಆಶ್ಚರ್ಯವೇನಿಲ್ಲ. ನನ್ನನ್ನೇ ಜೈಲಿಗೆ ಕಳಿಸ್ತವನು ಏನು ಮಾಡೋದಕ್ಕೆ ಹೇಸೋನಲ್ಲ. ನಮ್ಮ ಅಪ್ಪಾಜಿ ಬದುಕಿದ್ದಿದ್ರೆ ಇಂಥ ಸಂದರ್ಭದಲ್ಲಿ ಏನು ಮಾಡ್ತದೋ ಅದನ್ನೇ ಮಾಡಿಸಿ. ಮಿಸ್ಟರ್ ಜಗನ್ನಾಥ್, ಮೀನಾ ಏರಿಯಾದಲ್ಲಿದ್ದೆ ಅಂತ ನಾನು ರೌಡೀಸ್ಗಳನ್ನು ಬಿಟ್ಟು ಆ ಹುಡುಗರಿಗೆ ಫುಡ್ ಪಾಯ್ಸನ್ ಮಾಡಿಸ್ದೆ. ಯಾಕೆ? ಆ ಶಂಕರ್ ರಾವ್ ಹೆಸರು ಕೆಡಿಸಕ್ಕೆ. ಆದ್ರೆ ಅವನು ನನ್ನ ಪ್ಲಾನ್ಸ್ಗಳನ್ನೆಲ್ಲ ಉಲ್ಟಾ ಪಲ್ಟಾ ಮಾಡಿದ್ದಾನೆ. ನಾನಿಷ್ಟೆಲ್ಲ ಕಷ್ಟಪಟ್ಟಿದ್ದು ಯಾಕೆ? ಏನ್ ಪ್ರಯೋಜನ ಆಯ್ತು? ಅದಕ್ಕೇನ್ ಮಾಡೋಕ್ಕಾಗತ್ತೆ ಸರ್? ಆ ಶಂಕರ್ ರಾವ್ ನಮಗಿಂತ ಮುಂಚೆನೆ ಪ್ಲಾನ್ ಮಾಡಿ ನನ್ನ ಬೇರೆ ಕಡೆ ವರ್ಗ ಮಾಡಿಸ್ತಾ. ಆ ವಿಷಯ ನಮ್ಗೆ ತಿಳಿಸ್ಬೇಕು ಅಂತ ನಿಮ್ಗೆ ಹುಡುಕ್ದೆ, ನೀವು ಸಿಗ್ಲಿಲ್ಲ. ಅದಕ್ಕೆ ನಾನೇನ್ ಮಾಡ್ಲಿ ಸರ್? ನೀವೇನ್ ಅಷ್ಟು ಕೂಲಾಗಿ ನಾನೇನ್ ಮಾಡ್ಲಿ ಅಂತ ಹೇಳ್ತಿದ್ದೀರಲ್ಲ. ಆ ಶಂಕರ್ ರಾವ್ ಜೈಲಿಂದ ಆಚೆ ಬಂದ ದಿವಸದಿಂದ ನನಗೆ ನನ್ನ ಬಿಸ್ನೆಸ್ಗೆ ತುಂಬಾ ತೊಂದರೆ ಆಗ್ತಾ ಇದೆ. ಅವನನ್ನು ಸುಮ್ಮನೆ ಬಿಡಬಾರ್ದು, ಬುದ್ಧಿ ಕಲಿಸ್ಲೇಬೇಕು ಸರ್. ಶಂಕರ್ ರಾವ್ ಎದುರಾಕೊಳ್ಳಕ್ ಆಗಲ್ಲ ಸರ್. ಯಾಕೆ? ಯಾಕೆಂದ್ರೆ ನಿಮ್ ಇನ್ಫ್ಲೂಯೆನ್ಸ್ ನನ್ನಂತವ್ರ ಹತ್ರ, ಆರ್ಡಿನ ಇನ್ಸ್ಪೆಕ್ಟರ್ ಮೇಲೆ. ಆದ್ರೆ ಅವ್ರದ್ದು ಡಿ ಐ ಜಿಂದ ಹಿಡಿದು ಮಂತ್ರಿಗಳ ತನಕ ಇದೆ. ಜೊತೆಗೆ ಸಮಾಜದಲ್ಲಿ ಒಳ್ಳೆ ಹೆಸರು ಮರ್ಯಾದೆ ಎಲ್ಲ ಇದೆ ಸರ್. ಯಾಕೆ? ನನಗಿಲ್ವಾ ಸರ್? ನಿಮಗೂ ಇದೆ ಸರ್, ಆದ್ರೆ ಅವ್ರಿಗೆ ನಮಗಿಂತ ಜಾಸ್ತಿ ಇದೆ. ಯಾಕೆಂದ್ರೆ ನಮಗಿಂತ ಒಳ್ಳೆ ಕೆಲಸ ಜಾಸ್ತಿ ಮಾಡ್ತಾ ಇದ್ದಾರೆ, ಕೆಟ್ಟ ಕೆಲಸ ಕಡಿಮೆ ಮಾಡ್ತಾ ಇದ್ದಾರೆ. ನಾವು ಜಗನ್ನಾಥ್ ಅಡ್ವೊಕೇಟ್ ಸುನಿತಿಯವರ ವಾದದಿಂದ ಇನ್ಸ್ಪೆಕ್ಟರ್ ಜಗನ್ನಾಥ್ ಕಾಳಿಂಗರಾಯನ ವ್ಯವಹಾರಗಳಲ್ಲಿ ಭಾಗಿಯಾಗಿರುವುದು ರುಜುವಾತಾಗಿದೆ. ಆದ್ದರಿಂದ ಜಗನ್ನಾಥ್ ಅವರನ್ನು ಪೊಲೀಸ್ ಇಲಾಖೆಯಿಂದ ವಜಾ ಮಾಡಿ ಕ್ರಮ ತೆಗೆದುಕೊಳ್ಳಲು ನ್ಯಾಯಾಲಯ ಶಿಫಾರಸು ಮಾಡಿದೆ. ಡರಿ, ನನಗೆ ಒಂದು 25,000 ಬೇಕು. ನಾನು ನಿನ್ನಿಂದ ಕೇಳ್ತಾ ಇದ್ದೀನಿ, ನೀವು ಸುಮ್ಮನೆ ಇದ್ದೀರಲ್ಲ. ದಯಾನಂದ್, ಇವತ್ ನೀ ನನಗೆ ಏನು ಕೇಳ್ಬೇಡಪ್ಪ, ಪ್ಲೀಸ್. ಓಕೆ ಡರಿ. ಹಾಯ್ ಅಂಕಲ್. ಹಾಯ್. ಓಮಾನ ಓಮಾನ, ನನ್ನನ್ನು ಸಿಕ್ಕಾಕಿಸ್ಬಿಟ್ಟು ನೀವ್ ಮಾತ್ರ ಆರಾಮಾಗಿದ್ದೀರಲ್ಲ, ಈ ಸಣ್ಣ ಇದು ನಿನ್ನೆ ಕೋರ್ಟ್ ಏನ್ ಹಿಡಿದು ಗೊತ್ತಾ? ಮಿಸ್ಟರ್ ಜಗನ್ನಾಥ್, ಈ ಸಣ್ಣ ವಿಷಯಕ್ಕೆಲ್ಲ ಇಷ್ಟೊಂದು ಅಪ್ಸೆಟ್ ಮಾಡ್ಕೊಂಡ್ರೆ ಹೇಗಪ್ಪ? ಸ್ವಲ್ಪ ಸಮಾಧಾನ ಮಾಡ್ಕೊ. ಏನ್ ಸಮಾಧಾನ ಮಾಡ್ಕೊಳ್ಳೋದು ಸರ್? ನನ್ನ ಕೆಲಸನೇ ಹೋಗ್ತಾ ಇದೆಯಲ್ಲ. ನಿನ್ ಪರಿಸ್ಥಿತಿ ಏನು ಅಂತ ನನಗೆ ಚೆನ್ನಾಗಿ ಅರ್ಥವಾಗತ್ತೆ. ಜೀವನದಲ್ಲಿ ಇದು ಮೊದಲನೇ ಸಲ ಈ ಕಾಳಿಂಗರಾವ್ ಸೋಲ್ತಾ ಇರೋದು. ಆ ಲಾಯರ್ ಸುಮತಿ ಬುದ್ಧಿವಂತಿಕೆ ದೊಡ್ಡದ ಇಲ್ಲ ಈ ಕಾಳಿಂಗರಾವ್ ಅಂತಸ್ ದೊಡ್ಡದ ಅನ್ನೋದು ಹೋಗ್ತಾ ಹೋಗ್ತಾ ನಿನಗೆ ಗೊತ್ತಾಗತ್ತೆ. ನೋಡಿ ಮಿಸ್ಟರ್ ಜಗನ್ನಾಥ್, ನಾನಿರೋವರೆಗೂ ನಿನಗೂ ನಿನ್ ಕೆಲ್ಸಕ್ಕೂ ಯಾವ ತೊಂದ್ರೆನೂ ಬರೋದಿಲ್ಲ. ಐ ವಿಲ್ ಟೇಕ್ ಕೇರ್ ಆಫ್ ಎವ್ರಿಥಿಂಗ್. ಓಕೆ ಸರಿ ಸರ್. ಹಲೋ, 26 ಪತ್ರಿ ಬಲ್ವನ? ಹೌದು, ಯಾರು ಮಾತಾಡೋದು? ಮನೆ ಯಜಮಾನ್ರ ವಸಂತ್ ಬೇಕಾಗಿತ್ತು. ಯಜಮಾನ್ರ? ಒಂದ್ ನಿಮಿಷ ಕರಿತೀನಿ. ಎಲ್ಲ ಇವನ ಮನೆ ಬಾಡಿಗೆ ಸರಿಯಾಗಿ ಕೊಡದೇ ಇದ್ರು ಯಜಮಾನ್ ಅಂತ ಹೇಳ್ಕೊಂಡಿದ್ದಾನಲ್ಲ,
ವಸಂತ್ ನಿನ್ನೆ ಫೋನ್ ಬಂದಿದೆ. ಹಲೋ, ನಾನು ವಸಂತ್ ಮಾತಾಡ್ತಾ ಇರೋದು. ವಸಂತ್, ನಾನು ಮೋಹಿನಿ. ನಿಮ್ ಹತ್ರ ಮಾತಾಡ್ಬೇಕು ಅಂತ ಫೋನ್ ಮಾಡಿದೆ. ಏನ್ ವಿಷಯ? ನಾನು ಎಷ್ಟೋ ಸಲ ನಿಮ್ಗೆ ಸುಳ್ಳು ಹೇಳಿದೀನಿ, ತಮಾಷೆ ಮಾಡಿದೀನಿ, ಬೇಜಾರ್ ಮಾಡಿದೀನಿ. ಆದ್ರೀಗ ನಾ ಹೇಳ್ತಾ ಇರೋದು ಸತ್ಯ. ಇದ್ರ ಹಿಂದೆ ಯಾವ ಕೆಟ್ಟ ಉದ್ದೇಶನೂ ಇಲ್ಲ. ವಸಂತ್, ಐ ಲವ್ ಯು, ಐ ಲವ್ ಯು. ವಸಂತ್ ಮಾತಾಡಿ. ವಸಂತ್, ಪ್ರೀತಿ ಮಾಡೋದಾಗ್ಲಿ ದ್ವೇಷ ಮಾಡೋದಾಗ್ಲಿ ಅಷ್ಟು ಬೇಗ ನಿರ್ಧಾರಕ್ಕೆ ಬರೋಕ್ಕಾಗಲ್ಲ. ವಸಂತ್, ನಾನು ಏನೇ ತಪ್ಪು ಮಾಡಿದ್ರು ಕ್ಷಮಿಸ್ಬಿಡಿ. ನನ್ನ ಮನಸ್ಸಿನ ತುಂಬಾ ನೀವೇ ತುಂಬಿಕೊಂಡಿದ್ದೀರಾ. ನೀವು ನನ್ನ ದೂರ ಮಾಡಿದ್ರೆ ನನ್ ಖಂಡಿತ ಬದುಕಲ್ಲ. ಈಗ ನಾನು ಏನು ಹೇಳಕ್ ಆಗೋದಿಲ್ಲ. ಬೆಳಿಗ್ಗೆ ಹೇಳ್ತೀರಾ? ಕಷ್ಟ. ನಾಳೆ ಸಂಜೆ ನೀನು ಗಾಲ್ಫ್ ಕ್ಲಬ್ ಹತ್ರ ಬಾ. ನಾನ್ ಯಾರೋ ದೇವ ಅಂತ ಭಯ ಬಿದ್ಬಿಟ್ಟೆ. ಅದ್ ಸರಿ, ನೀನ್ ಇಷ್ಟೊತ್ತಿನಲ್ಲಿ ಇಲ್ಲೇನ್ ಮಾಡ್ತಾ ಇದೀಯ? ವಸಂತ್ ಬರ್ತೀನಿ ಅಂದಿದ್ರು, ಅದಕ್ಕೆ. ಮೋಹಿನಿ ಈಸ್ ನಾಟ್ ಗಡಿಫುಲ್ ಲೈಕ್ ಅದರ್ಸ್. ಅವನ ಹತ್ರ ಇದನ್ನೆಲ್ಲ ಇಟ್ಕೋಬೇಡ. ಟಾರ್ಚ್ ಇದೆಯಲ್ಲ, ತಗೋ. ಅವಂದೇ ತಗೊಳಮ್ಮ. ಚಳಿ ಆಗತ್ತಾ? ನನಗ್ ಗೊತ್ತು, ಅವನಿಗೂ ಗೊತ್ತು, ಅದಕ್ಕೆ ಇದನ್ ಕೊಟ್ಕೊಳ್ಸಿದಾನೆ. ಅಯ್ಯೋ, ವಸಂತ್ ನನ್ ಜೊತೆ ಆಟ ಆಡ್ತಾನ? ತೋರಿಸ್ತೀನಿ. ಗುಡ್ ಮಾರ್ನಿಂಗ್ ಸರ್. ಅಯ್ಯೋ ಅಯ್ಯೋ ಅಯ್ಯೋ. ಸೈಲೆಂಟ್ ಸೈಲೆಂಟ್. ನೌ ಮೈ ಡಿಯರ್ ಸ್ಟೂಡೆಂಟ್ಸ್, ಆನ್ಸರ್ ಮೈ ಕ್ವಶನ್ಸ್. ಅಕ್ಟೋಬರ್ 2ನೇ ತಾರೀಕು ಏನ್ ವಿಶೇಷ? ಯು ಆನ್ಸರ್ ಮೀ. ಸಾರಾಯಿ, ಬ್ರ್ಯಾಂಡಿ, ಹೆಂಡ, ವಿಸ್ಕಿ, ಬಿಯರ್ ಅಂಗಡಿಗಳಿಗೆಲ್ಲ ರಜಾ, ಅದೇ ವಿಶೇಷ. ಓಕೆ, ನೆಕ್ಸ್ಟ್ ಕ್ವಶನ್. ಆರ್ಡಿನರಿ ಮ್ಯಾನ್ಗು ಸೂಪರ್ ಮ್ಯಾನ್ಗು ಏನ್ ವ್ಯತ್ಯಾಸ? ಮಲ, ನೀ ಹೇಳಿ. ನಿಜವಾಗ್ಲೂ ಹೇಳ್ಬಿಡ್ಲ? ಎಲ್ರು ಕಾಚ ಒಳಗಡೆ ಹಾಕೊಂಡ್ರೆ ಸೂಪರ್ ಮ್ಯಾನ್ ಹೊರಗಡೆ ಹಾಕೊಳ್ತಾನೆ. ಸರ್, ಮೇ ಐ ಕಮ್ ಇನ್? ಯಸ್, ಐ ಡೋಂಟ್ ಮೈಂಡ್. ಥ್ಯಾಂಕ್ ಯು. ನಾನು ಎಷ್ಟೋ ಕಾಲೇಜ್ಗಳಲ್ಲಿ ಕೆಲಸ ಮಾಡಿದ್ದೀನಿ, ಆದ್ರೆ ಕ್ಲಾಸ್ ರೂಮ್ನಲ್ಲಿ ಸಿಗರೇಟ್ ಸೇದೋ ಅಂತ ಸ್ಟೂಡೆಂಟ್ಸ್ ನೋಡಿದ್ದು ಇದೇ ಮೊದಲು. ಇದು ಕಾಲೇಜು, ಸರಸ್ವತಿ ಮಂದಿರ, ನೀವೆಲ್ಲ ಇಲ್ಲಿಗೆ ಬರೋದು ವಿದ್ಯೆ ಕಲಿಯೋದಕ್ಕೆ. ಮಕ್ಕಳಿಗೆ ತಂದೆ ಬಾಲ್ಯದೊಳ್, ಅಕ್ಕರೆಯ ವಿದ್ಯೆಯ ನೀಯದಿರ್ದೊಡೆ, ಲಕ್ಕ ಧನವಿರುಲುಂ ಕೆಡುಗುಂ, ಚಿಕ್ಕಂದಿನ ವಿದ್ಯೆ ಪೊರೆಯುವುದು ಚೂಡಾರತ್ನ ಅಂತಾರೆ. ಒಬ್ಬ ಮನುಷ್ಯನ ಕಾಪಾಡೋದು ಹಣ ಅಲ್ಲ, ವಿದ್ಯೆ. ಹಲೋ ಸರ್. ಹಲೋ. ಸಾರಿ. ವೆರಿ ಬ್ರೇವ್ ಗರ್ಲ್, ಕೀಪ್ ಇಟ್ ಅಪ್.
I am happy. Suresh, your address is not ನಿಮ್ಗೆ ಸನ್ಮಾನ ಮಾಡೋಕೆ ಈ ಬಡ ವಿದ್ಯಾರ್ಥಿಗಳ ಪ್ರೀತಿ ವಿಶ್ವಾಸ ತೋರ್ಸಕ್ಕೆ. ನನಗೆ ಯಾಕಯ್ಯ ಸನ್ಮಾನ? ಸ್ಟಾಪ್. ಮಾನ ಕಳೆದವ್ರಿಗೆ ಸನ್ಮಾನ ಮಾಡೋದ್ ಬೇಡವಾ? ನಾನು ಎಷ್ಟೋ ಕಾಲೇಜ್ನಲ್ಲಿ ಓದಿದ್ದೀನಿ, ಎಷ್ಟೋ ಕ್ಲಾಸ್ ರೂಮ್ನಲ್ಲಿ ಸಿಗರೆಟ್ಟು ಸೇದಿದ್ದೀನಿ, ಆದ್ರೆ ನಮಗೆ ನೀತಿ ಚಿಂತಾಮಣಿ ಹೇಳುವಂತ ಲೆಕ್ಚರರ್ನ ನಾನಿಲ್ಲೇ ನೋಡಿದ್ದು. ಅದು ಕಾಲೇಜ್ ಸರಸ್ವತಿ ಮಂದಿರ, ಇದು ಗೀಲೇಜ್ ಅಪಶ್ರುತಿ ಮಂದಿರ. ನಾವು ಅಲ್ಲಿಗೆ ಹೋಗೋದು ವಿದ್ಯೆ ಕಲಿಯೋಕೆ. ನಮ್ ಪ್ರೊಫೆಸರ್ ಇಲ್ಲಿ ಬಂದಿರೋದು ಕಲ್ತಿರೋದ್ರನ್ನೆಲ್ಲ ಮರೆಯೋದಕ್ಕೆ. ತೆಗಿರೋ ಸಿಗರೆಟ್ನ ಸೇದ್ರು. ಏನ್ ನೋಡ್ತಾ ಇದೀರ? ನಮ್ ಗುರುಗಳಿಗೆ ಅಭಿಷೇಕ ಮಾಡು. ಅದು ಒಂದೇ ಕೊಡ್ಸೋಣ, ಸ್ಪೆಷಲ್ ಪೌಡರ್ ಮಿಕ್ಸ್ ಮಾಡಿ ಕೊಡ್ಸೋ. ಗುರು ಪೂಜೆ ನಿಂದು ಬೇಕಾ ಪ್ರಸಾದ? ಮರ್ಯಾದೆಗೆ ಅವ್ರನ್ನ ಬಿಡು. ದಯಾನಂದ್, ದಯಾನಂದ್ ಏನಾಯ್ತು ನಿಂಗೆ? ಏನಾಯ್ತು? ನಾನು ಹೊರಬಿಟ್ಟ. ಯಾರು? ನನ್ನ ಕ್ಲಾಸ್ಮೇಟ್ ವಸಂತ್. ಎಲ್ಲಿದ್ದಾನ ಅವನು? ನನಗೆ ಗೊತ್ತು. ಅವನ ಯಾರೇ ಆಗಿರ್ಲಿ ಅವನಿಗೆ ಬೀದಿಗೆ ತಂದೆ ಇಸ್ತಾರೀನಿ. ಸರ್, ಸರ್, ಬಾಡಿಗೆ ಕೊಟ್ಟು 3 ತಿಂಗಳಾಯ್ತು. ಇದನ್ನೇನು ಧರ್ಮಚಕ್ರ ಅಂತ ತಿಳ್ಕೊಂಡಿದ್ದೀರಾ? ಅವಕಾಶ ಮಾಡ್ಕೊಡಿ. ಬಂದ್ಬಿಡ್ತಾನೆ ಸರ್. ಆಗಲ್ಲ, ನಿಮ್ ಮಾತ್ ಕಟ್ಕೊಂಡ್ರೆ ನಾನ್ ಬೀದಿ ಪಾಲ್ ಆಗ್ಬೇಕಾಗತ್ತೆ. ಇದು ಯಾರ ಫೋಟೋ? ಇದು ನಮ್ಮ ವಸಂತ್ ತಾಯಿ ಫೋಟೋ ಸರ್.
ನಮಸ್ಕಾರ ಸರ್. ನೀವು ನಮ್ಮನೆಯಲ್ಲಿ ಬಡವ್ರ ಮನೆಗೆ ಭಾಗ್ಯ ದೇವತೆ ಬಂದಂಗಾಯ್ತು. ಯಾರ ಪಾಲಿಗೆ ಯಾರು ಭಾಗ್ಯ ದೇವತೆ ಅಂತ ಹೇಳೋದು ಬಹಳ ಕಷ್ಟ ಮಗು. ಹೊರಗಣ್ಣಿಗೆ ಶ್ರೀಮಂತ ಅಂತ ಕಾಣೋರು ತಮ್ಮ ಒಳಗೊಳಗೆ ಕಡು ಬಡವರಾಗಿಯೂ ಇರಬಹುದು. ಯಾಕೆ ಸರ್ ಹಾಗಂತ ಇದ್ದೀರಾ? ಹೌದಪ್ಪ, ದುಡ್ಡಿನಲ್ಲೇ ಎಲ್ಲ ಸಿಗಲ್ಲ. ಯಾರಿಗೆ ನೆಮ್ಮದಿ ಇರುತ್ತೋ ಅವನೇ ಶ್ರೀಮಂತ. ನಿನ್ನ ವಿದ್ಯಾಭ್ಯಾಸಕ್ಕೆ ನಮ್ಮ ಟ್ರಸ್ಟಿಂದ ಹಣ ಕೊಡ್ತೀವಿ ಅಂತಂದಾಗ ಯಾಕೆ ಬೇಡ ಅಂದೆ? ನಮ್ಮ ಅಮ್ಮನಿಗೆ ಮಾತು ಕೊಟ್ಟಿದ್ದೀನಿ ಸರ್, ಯಾರ ಮುಂದೆನೂ ಕೈ ಚಾಚೋದಿಲ್ಲ, ಕಷ್ಟಪಟ್ಟು ಮುಂದಕ್ಕೆ ಬರ್ತೀನಿ ಅಂತ. ನಾನು ನಿನ್ನ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀನಿ, ಹಿಂದಿಟ್ಕೋ ಪ್ಲೀಸ್. ನನ್ನ ಎದುರಿಗೆ ನನ್ನ ತಂದೆ ಸುದ್ದಿ ಎತ್ಬೇಡಿ, ನೀವೆಲ್ಲಿ ಅವನೆಲ್ಲಿ? ಯಾಕೆ ಹಾಗಂತೀಯ? ಅವರು ಒಳ್ಳೆಯವರಾಗಿರಬಹುದು. ಇಲ್ಲ, ಅವನು ಭದ್ರೋಹಿ, ಅನ್ಯಾಯಕಾರ. ಅಪ್ಪ ಅನ್ನೋ ಎರಡಕ್ಷರನೇ ನನ್ನ ನೆನಪಿಂದ ಅಳಿಸ್ಬಿಟ್ಟಿದ್ದಾನೆ. ಈಗ ನನ್ನ ಸರ್ವಸ್ವನೇ ನನ್ನ ತಾಯಿನೇ. ಯಾಕೆ ಸರ್ ನಿಮ್ಮ ಕಣ್ಣಲ್ಲಿ ನೀರು? ಸಂತೋಷಕ್ಕೋಸ್ಕರ. ನಿನ್ನ ಮಾತೃಭಕ್ತಿ ನೋಡಿ ಆನಂದ ಪಡ್ತೀನಿ. ನಮಸ್ಕಾರ ವಸಂತ್. ನಮಸ್ಕಾರ. ನಂಗೆ ಮದ್ವೆ ಫಿಕ್ಸ್ ಆಗಿದೆ. ಶೀಘ್ರಮೇ ಕಲ್ಯಾಣ ಪ್ರಾಪ್ತಿರಿಸ್ತು. ಆದ್ರೆ ಈ ಮದ್ವೆ ನಂಗೊಂಚೂರು ಇಷ್ಟ ಇಲ್ಲ ವಸಂತ್. ಯಾಕೆ? ನಾನು ಬೇರೆಯವ್ರನ್ನ ಪ್ರೀತಿಸ್ತಾ ಇದ್ದೀನಿ, ಹಗಲು ರಾತ್ರಿ ನಿದ್ದೆ ಮಾಡದೆ ಸಣ್ಣಗಾಗ್ಬಿಟ್ಟಿದ್ದೀನಿ. ಈಗ ನನ್ನ ಮುಖ ಕೂಡ ನೋಡದೆ ಮೋಸ ಮಾಡ್ತಾ ಇದ್ದಾನೆ. ಯಾರವನು? ನೀವೇ ವಸಂತ್. ನನ್ನ ಪ್ರೀತಿಯ ವಸಂತನಿಗೆ ನಮ್ಮ ಕಾಲೇಜಲ್ಲಿ ಓದೋರೆಲ್ಲ ಅಕ್ಕ ತಂಗಿಯರು ಅಂತ ಹಾಡು ಹೇಳಿ ನನ್ನ ಮನಸ್ಸು ಚೂರು ಚೂರಾಗಿ ಹೋಗ್ಬಿಟ್ಟಿದೆ. ಅಂದಿನಿಂದ ಇಂದಿನವರೆಗೂ ನನ್ನ ಮನಸ್ಸಿನ ವೇದನೆ ಏನು ಅಂತ ಹೇಳೋಕಾಗ್ತಾ ಇಲ್ಲ. ಆದ್ದರಿಂದ ನೀವು ಈ ದಿನ ಸಂಜೆ 6 ಗಂಟೆಗೆ ದೊಡ್ಡ ಆಲದ ಮರದ ಹತ್ತಿರ ತಪ್ಪದೆ ಬರಬೇಕು. ನಿಮಗಾಗಿ ಕಾಯುತ್ತಿರುವೆ. ಇಂತಿ ನಿಮ್ಮ ಪ್ರೀತಿಯ ಲಲಿತಾ. ಲಲಿತಾ, 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 ದೊಡ್ಡ ಆಲದ ಮರ ತುಂಬಾ ದೂರ. ನನ್ನ ಕನ್ಫರ್ಮೇಶನ್ ಇಲ್ಲೇ ಕೊಡ್ತೀನಿ. ಲೆಟರ್ ಸಕ್ಕು ಬಾಯ್, ಬ್ರೇಕ್ಫಾಸ್ಟ್ ರೆಡಿನಾ? ಮೋಹಿನಿ ಏನಮ್ಮಾ, ತಗೋ ತಗೋ. ನಿನ್ ಇಷ್ಟೊಂದ ಇಷ್ಟೊಂದು ಕಾಗದ ನನಗೆ ಯಾರಮ್ಮ ಬರೀತಾರೆ? ಅದನ್ನೇ ನಾನ್ ನಿನ್ನನ್ ಕೇಳ್ತಾ ಇರೋದು. ಫ್ರಮ್ ಯುವರ್ ಗ್ರ್ಯಾಂಡ್ ಫಾದರ್. ಗ್ರ್ಯಾಂಡ್ ಫಾದರ್ ಯಾರದು? ನಮ್ ಗೊತ್ತಿಲ್ಲ ಮಮ್ಮಿ. ಗೊತ್ತಿಲ್ಲ? ಫ್ರಮ್ ಯುವರ್ ಅಂಕಲ್. ಅಂಕಲ್? ಅದ್ ಯಾರದು? ನನಗ್ ಗೊತ್ತಿಲ್ದೇರ ಅಂಕಲ್. ಬ್ರದರ್ ಇಂದ್ಲ, ಸಿಸ್ಟರ್ ಇಂದ್ಲ, ಚಿಕ್ಕಮ್ಮ, ದೊಡ್ಡಪ್ಪ, ಫ್ರಮ್ ಯು ಟು ಯುವರ್ ಸೆಲ್ಫ್. ವಾಟ್ ಈಸ್ ದಿಸ್ ನಾನ್ ಸೆನ್ಸ್? ನನಗ್ ಗೊತ್ತಿಲ್ಲ ಮಮ್ಮಿ. ನನಗ್ ಗೊತ್ತು, ನೀವು ಹೆಣ್ಣು ಹುಡುಗಿಯರು, ಕಾಲೇಜ್ ನಲ್ಲಿ ಯಾರೋ ಹುಡುಗರನ್ನ ಟೀಸ್ ಮಾಡಿರ್ತೀರಿ, ಅದಕ್ಕೆ ಅವರು ಈ ಕೆಲಸ ಮಾಡಿದ್ದಾರೆ. ಸಿಂಪಲ್. ನಾನ್ ಯಾರನ್ನು ಟೀಸ್ ಮಾಡಿಲ್ಲ ಮಮ್ಮಿ. ನಾನ್ ಕಾಲೇಜ್ ಹೋದ್ರೆ ಬಾಕ್ಸಿಗೆ ತಲೆ ಎತ್ತಲ್ಲ. ಅಚ್ಚಾ, ಕಳ್ಳಿ. ನನ್ನ ಹತ್ರನೇ ಬಿಡೆ ಬಿಡ್ತಾ ಇದ್ಯಾ? ನೀನ್ ಯಾರು ಅಂತ ನನಗ್ ಗೊತ್ತಿಲ್ವಾ? ನೋಡು, ನೀನ್ ಬೆಳೆದ ಹುಡುಗಿ, ವಯಸ್ಸಿಗೆ ಬಂದವಳು, ಏನಾದ್ರೂ ತಮಾಷೆ ಮಾಡ್ಕೊಂಡು ತರ್ಲೆ ಮಾಡ್ಕೊಂಡ್ರೆ ನಾನ್ ಕೆಟ್ಟವಳಾಗ್ಬೇಕಾಗುತ್ತೆ. ಹುಷಾರ್. ಸಾರಿ ಮಮ್ಮಿ, ಐ ಲವ್ ಯು ಮೈ ಸ್ವೀಟ್ ಡಾರ್ಲಿಂಗ್. ಕೊಟ್ಕೋಬಿಟ್ಟು ಬರ್ತೀನಿ. ಬಾಯ್ ಬಾಯ್. ಅಂಕಲ್ ಅಂತೆ ಅಂಕಲ್, ನನಗ್ ಗೊತ್ತಿಲ್ವಾ ಹ್ಯಾಂಡ್ ರೈಟಿಂಗ್ ಇದು? ಹಿಟ್ ಮೇಲ ಅವ್ರೆ ಕಾಳ್. Don, Don, Danny, Don, we are in the gang of Don. Don, Don, Danny, Don, we are in the gang of Don. Don, Don, Danny, Don, we are in the gang of Don. Don, Don, Danny, Don, we are in the gang of Don. Don, Don, Danny, Don, we are in the gang of Don. Don, Don, Danny, Don, we are in the gang of Don. Don, Don, Danny, Don, we are in the gang of Don.
ನನ್ಯಾಕ್ರೆ ಅರೆಸ್ಟ್ ಮಾಡಿದ್ದು ದೊಡ್ಡವ್ರ ಆರ್ಡರ್ ಕೊಟ್ಟಿದ್ರು ಅದಕ್ಕೆ ಈಗ ನನ್ಯಾಕ್ ಬಿಡ್ತಾ ಇದ್ದೀರಾ ಅವ್ರಿಗಿನ್ನ ದೊಡ್ಡವ್ರ ಆರ್ಡರ್ ಕೊಟ್ಟರು ಅದಕ್ಕೋಸ್ಕರ ನೀನು ಹೋಗು ಡಾರ್ಲಿಂಗ್ ನನಗೋಸ್ಕರ ಕಾಯ್ತಾ ಇದೆಯಾ ಇಲ್ಲ
No, I don't believe it. ಅವತ್ತು ಬಾಸ್ಕೆಟ್ಬಾಲ್ ಆಡುವಾಗ ನೀನು ಎಷ್ಟು ಎನ್ಕರೇಜ್ ಮಾಡಿದೆ, ಪ್ರೀತಿ ವಿಶ್ವಾಸ ಇಲ್ಲದೆ ಇದ್ರೆ ಹಾಗೆ ಮಾಡಕ್ ಸಾಧ್ಯನಾ? ಶಟ್ ಅಪ್, ನಾನು ಯಾವನ್ನು ಪ್ರೀತಿ ಮಾಡಿಲ್ಲ. ಎಲ್ಲ ನಿನ್ನ ಉಸಿರೊಳ್ಳೆ ಹಾಗೆ ಬಣ್ಣ ಬದಲಾಯಿಸ್ತೀಯಾನೆ. ನನ್ನ ಫ್ರೆಂಡ್ಸ್ ಎದುರಿಗೆಲ್ಲ ನನ್ನ ನೋಡಿ ನಕ್ಕು ಚಪ್ಪಾಳ ಹೊಡೆದು ಈಗ ನಾನು ಇನ್ಸಲ್ಟ್ ಮಾಡ್ತೀಯಾ? ಏಯ್, ನೀನ್ ಪ್ರೀತಿಸ್ತಾ ಬಿಡ್ತೀಯೋ, ನಾನು ನಿನ್ನೆ ಮದುವೆ ಹಾಕೋದು ಅದಕ್ಕೆ ಇದೆ. ಅಯೋಗ್ಯಂಗೆ ಏನ್ ಶಿಕ್ಷೆ ಕೊಡ್ಬೇಕು? ಇಂಥವ್ರಿಗೆ ಹೇಳ್ಬೇಕಾಗಿಲ್ಲ, ಚೆನ್ನಾಗಿ ಕೊಡ್ಬೇಕು. ಸಕಲರೊಳಗೆ ಪರಯ
ಒಳಗೆ ನಿಶಯ ನಿಶಯ ಒಳಗೆ ಉಷಯ ಧನುವೊಳಗೆ ಮದನ ಟೀಂಗ ರಸಿಯೊಳಗೆ ಜಗದ ಮಮಕಾರ ಧನುವೊಳಗೆ ಮದನ ಟೀಂಗಾರ ರಸಿಯೊಳಗೆ ಜಗದ ಮಮಕಾರ ನುಡಿಯಿಂದ ನುಡಿಯ ಸ್ವೀಕಾರ ಕುಸಿಯಿಂದ ತುಟಿಗೆ ಸತ್ಕಾರ ನವರಸದ ಸವಿದವ ಸಾನುಭವ ತನುವೊಳಗೆ ಮನವ ಚಿಂತ ಮನದೊಳಗೆ ಸ್ವರದ ಸಂಚಾರ ತನುವೊಳಗೆ ಮನವ ಚಿಂತ ಮನದೊಳಗೆ ಸ್ವರದ ಸಂಚಾರ ನುಡಿಯಿಂದ ನುಡಿಯ ಸ್ವೀಕಾರ ತುದಿಯಿಂದ ತುಟಿಗೆ ಸತ್ಕಾರ ನವರಸದ ಸವಿದ ಹೊಸ ಅನುಭವ ತನುವೊಳಗೆ ಮನವ ಚಿಂತ ಮನದೊಳಗೆ ಸ್ವರದ ಸಂಚಾರ ಆ ರೌಡಿ ವಸಂತ್ ಮೇಲೆ ನೀವು ಆಕ್ಷನ್ ತಗೋತೀರೋ ಇಲ್ವೋ? ತಪ್ಪಿದ್ರೆ ತಾನೇ ಆಕ್ಷನ್ ತಗೊಳ್ಳೋದು. ಡ್ಯಾನಿನೇ ಹೋಗಿ ಆ ಹುಡುಗಿ ಮೋಹಿನಿನ ಕೆಣಕಿದ್ದಾನೆ, ವದೆ ತಿಂದಿದ್ದಾನೆ. ಮಿಸ್ಟರ್ ಪ್ರಿನ್ಸಿಪಾಲ್, ನನಗೆ ಎದುರು ಮಾತಾಡ್ತೀರೇನ್ರಿ? ಜಾಸ್ತಿ ಮಾತಾಡಿದ್ರೆ ಈ ಸೀಟ್ನಿಂದ ಎಪ್ಸಿ ಕುತ್ಕೆ ಹಿಡಿದು ಆಚೆ ತಳ್ಳಿಬಿಡ್ತೀನಿ. ಹುಷಾರ್, ನಾನು ಯಾರು ಗೊತ್ತೇನ್ರಿ? ಈ ಕಾಲೇಜಿಗೆ 10 ಲಕ್ಷ ರೂಪಾಯಿ ಕೊಟ್ಟಿರೋನು. ಮಿಸ್ಟರ್ ಕಾಳಿಂಗ, ಬರೀ ಡೊನೇಷನ್ ಇಂದ ಕಾಲೇಜ್ ನಡೆಸಕ್ಕಾಗಲ್ಲ ಅನ್ನೋ ವಿಷಯ ನಿನಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಬ್ಲಾಂಕ್ ಚೆಕ್ ಇಟ್ಟಿದ್ದೀನಿ, ನಿಮಗೆ ಎಷ್ಟು ಡೊನೇಷನ್ ಬೇಕು ಬರ್ಕೊಳ್ಳಿ, ಇವರು ಕೊಟ್ಟ ಹಣನ ರಿಟರ್ನ್ ಮಾಡಿ. ಸರ್, ನೀವಾ? ಎಸ್, ನಾನೇ, ಶಂಕರ್ ರಾವ್. ತುಂಬಾ ವರ್ಷ ಆಯ್ತಲ್ಲ ನೋಡಿ, ಕಾಲೇಜಿಗೆ ಡೊನೇಷನ್ ಅಂತ ಕೊಟ್ಟು ನಿಮ್ಮ ಪಾಳೆಗಾರಿಕೆ ನಡೆಸ್ತಿದ್ದೀರಾ? ಸರ್, ಐ ಆಮ್ ಸಾರಿ ಸರ್, ಐ ಆಮ್ ವೆರಿ ಸಾರಿ ಸರ್. ನೀವು ಕ್ಷಮೆ ಕೇಳಬೇಕಾದ್ರು ನಂದಲ್ಲ, ಅವರದು. ಸರ್, ಐ ಆಮ್ ಸಾರಿ ಸರ್. ಸರ್, ನಿಮ್ಗೊಂದು ಮಾತು ಕೇಳಬೇಕಾಗಿತ್ತು ಸರ್. ಆ ತಬ್ಲಿ ಹುಡುಗನ ಮೇಲೆ ಯಾಕೆ ಇಷ್ಟೊಂದು ಪ್ರೀತಿ ಸರ್? ಅಲ್ಲ, ಅವನಿಗೋಸ್ಕರ ಈ ಕಾಲೇಜಿಗೆ ಬ್ಲ್ಯಾಂಕ್ ಚೆಕ್ ಬೇರೆ ಕೊಟ್ಟಿದ್ದೀರಾ, ಆ ಪರದೇಶಿಗೂ ನಿಮಗೂ ಏನ್ ಸರ್ ಸಂಬಂಧ? ತಾನುಂಟು 3 ಲೋಕ ಉಂಟು ಅನ್ನೋರಿಗೆ ಅದು ಹೇಳಿ ಏನು ಪ್ರಯೋಜನ? ಒಂದು ಸಂಸ್ಥೆಯನ್ನು ನಡೆಸೋದಕ್ಕೆ ಹಣ ಅಷ್ಟೊಂದು ಮುಖ್ಯ ಅಲ್ಲ ಸರ್, ನಿಮ್ಮಂತ ಜನ ಅದಕ್ಕೆ ಬೇಕು. ನೀನು ಕೂಗು. ಅವರೇನು ಎಳೆ ಮಕ್ಕಳು, ನಿನ್ನ ನಾನೇನು ಎಳೆ ಮಗುನಾ? ಕೂಗೋಕೆ ಎಳೆ ಮಗು ಆದ್ರೇನು, ದೊಡ್ಡವರಾದ್ರೇನು? ನೀನ್ ಕೂಗ್ತೀಯೋ ಇಲ್ವೋ? ಒಳ್ಳೆ ಎಳೆ ಮಗು ಸಾಹಸ ಆಯ್ತಲ್ಲ. ಪ್ಲೀಸ್ ವಸಂತ್, ಬೇಗ ಹೋಗು. ಹೋಗ್ತಾ ಇದೀನಿ, ತಡಿ. ಏನ್ ಮಾಡ್ಬೇಕು? ಕೂಗು. ಮೋಹಿನಿ, ಯು ಇಡಿಯಟ್. ವಸಂತ್, ಐ ಲವ್ ಯು. ಮೋಹಿನಿ, ಯು ಇಡಿಯಟ್. ವಸಂತ್, ಐ ಲವ್ ಯು.
ಮಾಡಿ ಈ ತರ ಸಾಯ್ಬೇಕಾ? ಪ್ರಪಂಚಕ್ಕೆಲ್ಲ ಚಾಲೆಂಜ್ ಮಾಡಿ ಬದುಕ್ ತೋರಿಸ್ಬೇಕು. ಓ ಇವಳ ದಿವಸಕ್ಕೆ ಒಬ್ಬೊಬ್ರ ಜೊತೆಲಿ ಸುತ್ತಾ ಇದ್ಲು. ಏ ಕಣ್ಣಿಂದ ನೋಡ್ಬೇಕು, ಕಿವಿಯಿಂದ ಕೇಳ್ಬೇಕು. ಸತ್ತೋರ್ ಸತ್ರು ನೀವ್ಯಾಕ ಕಚ್ಚಾರ್ತಿರ ಕಾಗೆಗಳ ತರ. ಒಂದ್ ನಿಮಿಷ ನೋಡ್ಕೊಂಡು ಬಂದ್ಬಿಡ್ತೀನಿ. ಮೋಹಿನಿ, ಮೋಹಿನಿ, ಏ ಮೋಹಿನಿ, ಅವರಿಬ್ರು ಹ್ಯಾಕ್ ಸತ್ರು ಅಂತ ಯೋಚನೆ ಮಾಡ್ತಾ ಇದೀಯಾ? ಅದನ್ನೀಗ ನಾನು ಮಾಡಿ ತೋರಿಸ್ಲಾ? ಇದು ಶ್ರೀದೇವಿ, ಇದು ಸುರೇಶ್. ಶ್ರೀದೇವಿ, ಈಗ ನಾವಿಬ್ರು ಈ ಪ್ರಪಂಚದಿಂದನೆ ದೂರ ಓಟ ಹೊಡಬೇಕು. ಹೌದು ಸುರೇಶ್, ನಾವಿಬ್ರು ಬೇರೆ ಬೇರೆ ಬದುಕೋದಕ್ಕಿಂತ ಒಟ್ಟಿಗೆ ಸಾಯೋದೇ ಮೇಲು. ಶ್ರೀದೇವಿ, ನಾವಿಬ್ರು ಒಟ್ಟಿಗೆ ಸಾಯೋಕ್ಕಿಂತ ಮುಂಚೆ ನನ್ನ ತುಟಿಗೆ ಒಂದೇ ಒಂದು ಸಿಹಿಯಾದ ಮುತ್ತು ಕೊಟ್ಬಿಡು. ಸುರೇಶ್, ಶ್ರೀದೇವಿ, ಸುರೇಶ್, ಶ್ರೀದೇವಿ, ಸುರೇಶ್, ಶ್ರೀದೇವಿ. ಅಯ್ಯೋ ಅಪ್ಪ, ಅಯ್ಯೋ ಅಪ್ಪ. ಆ ಅದು ಅವ್ರ ತಪ್ಪು. ಜೀವನದಲ್ಲಿ ಸುಖ ದುಃಖ ನೋವು ಸಂಕಟ ಎಲ್ಲ ಬರುತ್ತೆ, ಅದನ್ನೆಲ್ಲ ತಡ್ಕೋಬೇಕು. ಅಕಸ್ಮಾತ್ ನಾವಿಬ್ರು ದೂರ ಆಗ್ಬಿಟ್ರೆ ನೀನೇನ್ ಮಾಡ್ತೀಯಾ? ಏನಂದೆ? ಅದೇ, ನಾನು ನೀನು ದೂರ ಆಗ್ಬಿಟ್ರೆ ಏನ್ ಮಾಡ್ತೀಯಾ? ಇನ್ನೊಂದ್ಸಲ ಹೇಳು. ಅದೇ, ನಾನು ನೀನು ದೂರ. ನಾನು ನೀನು ಬೇರೆಯಾದರೆ ಏನು ಮಾಡುವೆ? ನನ್ನ ನಾಮರೆಯುವೆಯ, ನನ್ನೇ ನೆನೆಯುವೆಯ? Thank you.
ಏನ್ ಮಾಡುದು ಕೈ ತೆಗಿ ತೆಗಿ ಈ ಕೈ ಅಯ್ಯೋ ಕೆಳಗಡೆ ನಿಂತ್ಕೊಂಡಣ ಅಪ್ಪ ವಸಂತ್ ಈ ಮಳೆ ನಿಲ್ಲೋದಿಲ್ಲ ಅಮ್ಮ ಬೈತಾರೆ ನಾನು ಹೋಗ್ತೀನಿ ಮಳೆಯಲ್ಲೇ ಹೋಗ್ತೀಯಾ ಮಳೆಯಲ್ಲಿ ಇಲ್ಲಿ ಹೋಗ್ತೀಯಂತೆ ಇಲ್ಲ ವಸಂತ್ ನಾನು ಹೋಗ್ತೀನಿ ಯಾಕೆ ಭಯ ಆಗತ್ತಾ ಹೋಗರೆಸ್ ಮಾಡಿ ಈ ಹುಡುಗಿ ಲಾಯರ್ ಸುಮತಿ ಮಗಳು ತಾನೆ ಹೌದು ಸರ್ ಏಯ್ ನಡೀರ ಏಯ್ ನಡೀರಿ ಎಲ್ಲಿಗೆ ಪೊಲೀಸ್ ಸ್ಟೇಷನ್ಗೆ ಯಾಕೆ ಅದನ್ನ ಅಲ್ಲೇ ಹೇಳ್ತೀನಿ ನಾವೇನ್ ತಪ್ಪು ಮಾಡಿದೀವಿ ಏಯ್ ಮುಚ್ಕೊಂಡು ನಡೀತಾ ಇಲ್ವೋ ಬರಲ್ಲ ಅಂದ್ರೆ ಅನ್ನೇ ಮುಖ್ಯ ನಮ್ಮನ್ನು ಹೆಸರು ನಿಮ್ ತಂದೆ ಓ ಉದ್ಭವ ಮೂರ್ತಿನಾ ಸರ್ ಶಟ್ ಅಪ್ ವಾಟ್ ಅಬೌಟ್ ಯು ನಿನ್ ಹೆಸರು ಮೋಹಿನಿ ಅಡ್ವೊಕೇಟ್ ಸುಮತಿ ಅವರ ಡಾಟರ್ ಅಡ್ವೊಕೇಟ್ ಸುಮತಿ ಅವರ ಮಗಳ ಎಕ್ಸ್ಕ್ಯೂಸ್ ಮೀ ಮೇಡಮ್ One minute, please.
ಪ್ಲೀಸ್ ಟೇಕ್ ಯುವರ್ ಸೀಟ್. ಈಕೆ ನಿಮ್ಮ ಮಗಳ? ನೋಡಿ, ಈಗಿನ ಕಾಲದ ಹುಡುಗ ಹುಡುಗಿರು ಪಾರ್ಕಲ್ಲಿ ಕೂತು ಲಲ್ಲೇ ಹೊಡೆಯೋದು ಒಂದ್ ದೊಡ್ಡ ಫ್ಯಾಷನ್ ಆಗ್ಬಿಟ್ಟಿದೆ. ಅದರಲ್ಲೂ ನಿಮ್ಮಂಥವ್ರ ಮಕ್ಕಳು ಇಷ್ಟು ಫ್ರೀ ಆಗಿ ಅದು ರಾತ್ರಿ ಹೊತ್ತಲ್ಲಿ ಓಡಾಡೋದು ನೋ 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 ಸರಿಯಲ್ಲ. ಆಸ್ ಪರ್ ಲಾ ಅರೆಸ್ಟ್ ದೆಮ್. ಬಟ್ ಈ ವಿಷಯ ಮೊದಲೇ ಗೊತ್ತಾಗಿದ್ರೆ ಸ್ಟೇಷನ್ ಕರ್ಕೊಂಡೇ ಬರ್ತಾ ಇರಲಿಲ್ಲ. ಈಗ ಏನ್ ಮಾಡಬೇಕು ಅಂತ ನೀವೇ ಹೇಳ್ತೀರಾ? ಬಿಕಾಸ್ ಯು ಆರ್ ಅ ಫೇಮಸ್ ಲಾಯರ್. ಯು ಸಿ, ಅವರು ರೋಮಿಯೋ ಜೂಲಿಯಟ್ ಸರ ಪಾರ್ಕ್ ಬಂದವರಲ್ಲ, ಅವ್ರ ಎಂಗೇಜ್ಮೆಂಟ್ ಫಿಕ್ಸ್ ಆಗಿದೆ. ವೆರಿ ಶಾರ್ಟ್ಲಿ ದೇ ಆರ್ ಗೋಯಿಂಗ್ ಟು ಮ್ಯಾರಿ. ಗುಡ್, ವೆರಿ ಗುಡ್. ಆದ್ರೆ ಮದುವೆ ಆಗೋದಕ್ಕೆ ಮುಂಚೆನೆ ಈ ರೀತಿ ಅಲ್ಲಿ ಇಲ್ಲಿ ಓಡಾಡೋದು ಅಷ್ಟೊಂದು ಸಭ್ಯತನ ಅಲ್ಲ ಅನ್ಸುತ್ತೆ. ಅನುಮಾನ ಬಂದಾಗ ವಿ ಆರ್ ಅರೆಸ್ಟ್ ದೆಮ್. ಆಫ್ ಕೋರ್ಸ್, ನಿಮ್ ಡ್ಯೂಟಿ ನೀವು ಮಾಡಿದ್ರಿ, ಮುಂದಿನ ಕ್ರಮನು ನಿಮಗೆ ಗೊತ್ತಿರಬೇಕಲ್ಲ. ಗೊತ್ತಿದೆ, ಆದ್ರೆ ಅಡ್ವೊಕೇಟ್ ಸುಮತಿ ಮಗಳು ಅಂದ್ಮೇಲೆ ವಾಂಟ್ ಅಂಡ್ ಲೆಫ್ಟ್ ಫ್ರೀ. ಥ್ಯಾಂಕ್ಸ್. ಆರ್ ಯು ಹ್ಯಾಪಿ ಮೇಡಮ್? ಐ ಆಮ್ ಹ್ಯಾಪಿ. ಯಾಕಮ್ಮ ಅಲ್ಲೇ ನಿಂತ್ಕೊಂಡೆ? ನಿಮ್ ಪ್ರೇಮಲೀಲೆ ಬೀದಿಲ್ ನಡೆದ್ರು ಮಾತಾಡೋದೆಲ್ಲ ಮನೆ ಒಳಗಡೆ ಮಾತಾಡ್ಬೇಕು. ನಿನಗೂ 18 ವರ್ಷ ಆಯ್ತು, ಲೀಡಿಂಗ್ ಅಡ್ವೊಕೇಟ್ ಮಗಳು, ಕಾನೂನು ತಿಳಿದಿರೋಳು, ನಿನ್ನ ಎದುರಾಕೊಳಕಾಗುತ್ತಾ? ಒಳಗ್ ಬಾ. ನೀನು ಬಾಪ್ಪ, ಪೊಲೀಸ್ ಸ್ಟೇಷನ್ ಅಲ್ಲೇ ನನ್ ಮಾನ ಕಳೆದೆ, ಇಲ್ಲಿ ಯಾಕೆ ಅತಿವಿನಯ ತೋರಿಸ್ತಾ ಇದೀಯಾ? ನಿನ್ ಹೆಸರೇನು? ವಸಂತ್. ಓ ನೋಡು, ಎಲ್ಲಾ ತಂದೆ ತಾಯಿಗಳು ಹಾಕಿ ಕೂಗಾಡೋದು, ಅಂತಸ್ತಿಗೋಸ್ಕರ ಹಾರಾಡೋದು, ನಿನ್ನನ್ನ ರೌಡಿಗಳಿಟ್ಟು ಹೊಡಿಸೋದು, ಹೆತ್ತ ಮಗಳಿಗೆ ಊಟನೂ ಹಾಕದೆ ರೂಮಲ್ಲಿ ಕೂಡ ಹಾಕೋದು, ಇದೆಲ್ಲ ನಾನು ಮಾಡೋದಿಲ್ಲ. ನನಗೆ ಮಾನ ಮರ್ಯಾದೆ ಗೌರವ ಘನತೆನೆ ಮುಖ್ಯ. ನೀನು ಯಾರ ಮಗ? ವಸಂತ್, ಮದುವೆ ಅನ್ನೋದು ಇಬ್ಬರು ನಿಂತ್ಕೊಂಡು ಕೈ ಎತ್ತೋದಲ್ಲ, ದೊಡ್ಡವರು ಸೇರ್ಬೇಕು, ಮಾತಾಡ್ಬೇಕು, ನಿಷ್ಕರ್ಷ ಮಾಡ್ಬೇಕು. ನಿಮ್ಮ ತಂದೆ ತಾಯಿಗಳನ್ನ ಕರ್ಕೊಂಬಾ, ಮಾತಾಡೋಣ. ನನಗೆ ತಾಯಿ ಇಲ್ಲ, ಸತ್ತೋದ್ರು. ಪುಣ್ಯವಂತೆ, ಹೋಗ್ಲಿ, ನಿಮ್ ತಂದೆನಾದ್ರೂ ಕರ್ಕೊಂಬಾ. ಯಾಕಪ್ಪ, ತಂದೆನೇ ಇಲ್ವಾ? ಗೊತ್ತಿಲ್ಲ. ಗೊತ್ತಿಲ್ಲ ಗೊತ್ತಿಲ್ಲ, ಅಯ್ಯೋ, ನಿನ್ನ ಸ್ವಿಟ್ಜರ್ಲ್ಯಾಂಡ್ ಎಲ್ಲಿದೆ ಅಂದ್ರೆ ಗೊತ್ತಿಲ್ಲ ಅಂತ ಹೇಳ್ಬೋದು. ಟೆಲಿಸ್ಕೋಪ್ ಕಂಡಿಡಿದವ್ರು ಯಾರು ಅಂದ್ರೆ ಗೊತ್ತಿಲ್ಲ ಅಂತ ಹೇಳ್ಬೋದು. ತಂದೆ ಯಾರು ಅಂದ್ರೆ ಗೊತ್ತಿಲ್ಲ ಅಂತಿಲ್ಲ. ಸತ್ಯವಾಗ್ಲೂ ಗೊತ್ತಿಲ್ಲ ನನ್ ತಂದೆ ಯಾರು, ಇದಾರೋ ಸತ್ತಿದಾರೋ, ಒಂದು ನನಗೆ ಗೊತ್ತಿಲ್ಲ. ಶ್ರೀಮಂತಿಗೆ ಬೇಡ, ಹೆಚ್ಚಿನ ವಿದ್ಯೆನೂ ಬೇಡ. ಹೇಗಾದ್ರೂ ಇರ್ಲಿ, ನನ್ ಮಗಳು ಇಷ್ಟಪಟ್ಟಿದಾಳಲ್ಲ ಅನ್ಕೊಂಡೆ, ಪ್ರಯೋಜನ ಇಲ್ಲ. ಅಪ್ಪ ಯಾರು ಅಂತ ಗೊತ್ತಿಲ್ಲದೆ ಇರೋ ಒಬ್ಬ ಬೆಪ್ತ ಕಡೆಗೆ ನನ್ನ ಮಗಳನ್ನ ಕೊಡೋಕ್ ನಾನು ತಯಾರಿಲ್ಲ. ಅಮ್ಮ ಶಟ್ ಅಪ್. ವಸಂತ್, ಯು ಕ್ಯಾನ್ ಗೋ. ವಸಂತ್. ನಮಸ್ಕಾರ, ನನ್ನ ಮಗ ವಸಂತ್.
ಶಾಂಪು ಕೊಡಿ. ಇದ ಅದಲ್ಲ ಪಕ್ಕದ್ದು. ಮೋಹಿನಿ ಇದಾಗಿದೆ. ಏನ್ ಹೀರೋ, ನಿನ್ ಹೀರೋ ಒಂದ್ ಕ್ಯಾಕರ್ಸ್ ಹೋಗುದು ಕೇರ್ ಮಾಡ್ದ ಹೋಗ್ತಾ ಇದ್ದಾಳೆ. ಏನ್ ಹೀರೋ, ನಿನ್ನ ಅವಳನ್ನ ಬ್ರಾತಿಲ್ ಕೇಸ್ನಲ್ಲಿ ಒಳಗೆ ಹಾಕಿದ್ರಂತೆ. ಇದಾಗಿದೆ. ಏನ್ ಹೀರೋ ಹೋಗ್ತಾನೆ ಇದ್ಯಾ? ನಿನ್ ಮೋಹಿನಿನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋದು ಹೆಲ್ಪ್ ಮಾಡಮ್ಮ. ಬ್ರೋಕರೇಜ್ ಬೇಕಾದ್ರೆ ಕೊಡ್ತೇನೆ. ಮೋಹಿನಿ, ಇಷ್ಟು ದಿನ ನನ್ನ ಜೊತೆ ಪ್ರೀತಿ ನಾಟಕ ಆಡಿ ಇವಾಗ ಕೇವಲವಾಗಿ ನೋಡ್ತಾ ಆ ಡ್ಯಾನಿ ಎದುರಿಗೆ ನಂಗೆ ಅವಮಾನ ಮಾಡ್ತೀಯಾ? ಶಟ್ ಅಪ್, ಅರ್ಥ ಇಲ್ಲದೆ ಮಾತಾಡ್ಬೇಡಿ. ನಿಮ್ಮಷ್ಟೇ ಮಾತು ನನಗೂ ಬರುತ್ತೆ. ನಾನು ಅರ್ಥ ಇಲ್ಲದೆ ಮಾತಾಡ್ತಾ ಇರೋದು? ನಿಮ್ಮಮ್ಮನ ಮಾತು ಕೇಳ್ಕೊಂಡು ನೀನೇ ನನ್ನ ದೂರ ಮಾಡಿದ್ದು? ನನ್ನ ನಿನ್ನ ದೂರ ಮಾಡಿರೋದು ನಮ್ಮಮ್ಮ ಅಲ್ಲ, ನಿಮ್ ಗಾಡ್ ಫಾದರ್ ಶಂಕರ್ ರಾವ್. ಶಂಕರ್ ರಾವ್, ಶಂಕರ್ ಏ ಶಂಕರ್. ಹೇಗಿರಿ ಬಾಗ್ಲು? ತುಂಬಾ ಕೋಪದಲ್ಲಿರೋ ಹಾಗಿದ್ದೀಯಾ? ಕೂತ್ಕೋ. ಕೂತ್ಕೊಂಡು ಹಲ್ಟ ಹೊಡೆಯಕ್ ಬಂದಿಲ್ಲ, ನನ್ಗಾಗಿರೋ ಅನ್ಯಾಯಕ್ಕೆ ಕಾರಣ ಕೇಳಕ್ ಬಂದಿದ್ದೀನಿ. ನಾನ್ ನಿನಗೆ ಅನ್ಯಾಯ ಮಾಡಿದ್ದೀನ? ಪ್ರಶ್ನೆ ಬೇರೆ ಕೇಳ್ತೀರಾ? ನಿನ್ನಂತ ವಿದ್ಯಾರ್ಥಿಗೆ ಬರೀ ಸ್ಕಾಲರ್ಶಿಪ್ ಸಾಲದು, ನೀನ್ ಓದೋ ತನಕ ನನ್ನ ಟ್ರಸ್ಟ್ ಇಂದ ಹಣ ಕೊಡ್ತೀನಿ ಅಂದ್ರಲ್ಲ, ಯಾಕೆ? ನಾನ್ ಬೀದಿಯಲ್ಲಿ ಬೀಳುವಾಗ ಮತ್ತೆ ಅದೇ ಮನೆ ಸೇರಿಸಿದ್ರಲ್ಲ, ಯಾಕೆ? ಒಬ್ಬ ದೊಡ್ಡ ಶ್ರೀಮಂತರಾದ ನೀವು ಒಬ್ಬ ಬಡ ವಿದ್ಯಾರ್ಥಿಗೆ ಸಹಾಯ ಮಾಡಬೇಕು ಅಂದ್ರೆ ಏನೋ ದುರುದ್ದೇಶ ಇರಬೇಕು, ಇಲ್ಲ ಅಂದ್ರೆ ನೀವೇನ್ ದಾನಶೂರ ಕರ್ಣ ಏನು? ಮಾತಾಡಿ ಸರ್, ಯಾವ ಕಾರಣಕ್ಕೋಸ್ಕರ ನನಗೆ ಈ ಸಹಾಯ ಮಾಡ್ತಾ ಇದ್ದೀರಾ? ಸರ್, ನೀವು ಯಾರು ಮಾತಾಡಬೇಡಿ, ಇದು ನಮ್ಮ ಸ್ವಂತ ವಿಷಯ, ನಮ್ಮ ಮನೆ ವಿಷಯ. ನನ್ನ ವಿಷಯ? ನಿಮ್ಮ ಮನೆ ವಿಷಯ ಹೇಗಾಗುತ್ತೆ? ನೀನು ನಮ್ಮ ಮನೆಯವನೇ. ನಾನು ನಿಮ್ಮನೆಯವನ? ಅಂತ ವಿಶ್ವಾಸ ನಿಮಗಿದ್ದಿದ್ರೆ ನನ್ನ ಮೋಹಿನಿ ಪ್ರೀತಿಗೆ ಯಾಕೆ ಬೆಂಕಿ ಹಚ್ಚಿದ್ರಿ? ನಮ್ಮ ಅನುರಾಗಕ್ಕೆ ಯಾಕೆ ಅಡ್ಡಿ ಮಾಡ್ತಿದ್ರಿ? ನಮ್ ಬಾಳಲ್ಲಿ ಯಾಕ್ ಬಿರುಗಾಳಿ ಎಬ್ಬಿಸ್ತಿದ್ರಿ? ಆತುರಗಾರನಿಗೆ ಬುದ್ಧಿಮಟ್ಟ ಅಂತಾರೆ. ಸಮಾಧಾನವಾಗಿ ಕೂತ್ಕೊಂಡು ನನ್ನ ಮಾತು ಕೇಳು. ನಿಮ್ ಮಾತು ನಾನೇ ಕೇಳಬೇಕು, ನನಗೂ ನಿಮ್ಗೂ ಏನ್ ಸಂಬಂಧ? ಅದನ್ನ ಹೇಳಬೇಕಾ? ಹೌದು, ಹೇಳಬೇಕು. ನನ್ನ ತಾಯಿ ಮೇಲೆ ಆನೆ ಇಟ್ಟು ಹೇಳ್ತೀನಿ, ನಿಮ್ ನಿಜವಾದ ರೂಪ ಏನು ಅಂತ ತಿಳ್ಕೊಳ್ದೆ ನಾನು ಈ ಜಾಗ ಬಿಟ್ಕೊದ್ಲೋದಿಲ್ಲ. ನಾನು ನಿನ್ನ ತಂದೆ ಮಗು. ಇಷ್ಟೊತ್ತಾದ್ರೂ ವಸಂತ್ ಬರ್ಲೇಲ್ವಲ್ಲೋ? ಸಮಥಿಂಗ್ ಇಸ್ ರಾಂಗ್. ಹಾ, ಕಮಾನ್, ಲೆಟ್ಸ್ ಗೋ. ಕಮಾನ್. ವಸಂತ್, ವಸಂತ್, ಏನಾಯ್ತು ನಿನಗೆ? ಬೆಳಿಗ್ಗೆ ಕಾಲೇಜ್ಗೂ ಬಂದಿಲ್ಲ, ಊಟಕ್ಕೂ ಬರ್ಲಿಲ್ಲ. ನಾನು ಎಲ್ಲಿಗೂ ಬರೋದಿಲ್ಲ. ಎಲ್ಲಿಗೂ ಬರಬೇಡ, ಮನೆಗೆ ಬರೋ. ಮನೆ? ಯಾವ ಮನೆ? ಅದು ಮನೆಯಲ್ಲ, ಸ್ಮಶಾನ. ಏನಾಯ್ತು ನಿನಗೆ? ಯಾಕೆ ಹೀಗೆ ಹುಚ್ಚುಚ್ಚಲ್ ಆಡ್ತೀಯ? ಹುಚ್ಚಲ್ವೋ ಸಂತ, ವೇದನೆ. ನಾವ್ ಯಾರ ಆಶ್ರಯದಲ್ಲಿ ಇದ್ವೋ ಅವನೇ,
ನನ್ನ ಆ ಜನ್ಮ ವೈರಿ, ನನ್ನ ಹಿತಶತ್ರು. ಹಾಗಂತ ಪರದೇಶಿಯಾಗಿ ಇಲ್ಲೇ ಬಿದ್ದಿರ್ತೀಯಾ? ನಾ ಎಲ್ಲಾದ್ರೂ ಬಿದ್ದಿರ್ತೀನಿ, ನಿಮ್ಗೇನು? ನೀನೀಗ ಬರ್ತೀಯ ಇಲ್ವಾ? ಹ್ಮ್, ಬರೋದಿಲ್ವ? ಬರೋದಿಲ್ಲ, ಹೋಗ್ರೋ. ಗೆಟ್ ಲಾಸ್ಟ್. I'm sorry, friends. I'm sorry. Yaar vairi vaalinil, yaar nambi na vaalodil. ನೀವು ಯಾಕೆಲ್ಲಿ ಬಂದ್ರಿ? ಹೆಂಡತಿ ಮಗುವಿನಿಂದ ದೂರವಾದ ಒಂಟಿ ಮನುಷ್ಯ ನಾನು. ಕಳೆದು ಹೋದ ಸಂಬಂಧನ ಮತ್ತೆ ಜೋಡಿಸೋಕಾಗತ್ತೇನೋ ಅಂತ ಬಂದೆ. ನೀವು ಮನುಷ್ಯ, ಮನುಷ್ಯನಾಗಿದ್ರೆ ನಿಮ್ ಹೆಂಡತಿಗೆ ನೀವು ದ್ರೋಹ ಮಾಡ್ತಿರಲಿಲ್ಲ, ನಿಮ್ ಮಗನಿಗೆ ಅನ್ಯಾಯ ಮಾಡ್ತಿರಲಿಲ್ಲ.
ನಂಬಿದ ಸ್ನೇಹಿತನಿಗೆ ಎರಡು ಬಗಿತಿರಲಿಲ್ಲ. ಎಲ್ಲರೂ ನನ್ನ ತಪ್ಪು ತಿಳ್ಕೊಂಡಿದ್ದಾರೆ. ನೀನು? ನಾ ತಪ್ಪು ತಿಳ್ಕೊಂಡಿಲ್ಲ. ನೀವೇನು? ನಿಮ್ಮ ಅಂತರಂಗ ಏನು ಅಂತ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಇಲ್ಲ, ನಿನ್ನ ತಾಯಿ ಬೇಡ. ನನ್ನ ತಾಯಿ ವಿಷಯ ಮಾತಾಡಬೇಡಿ. ಅವಳ ಹೆಸರು ಹೇಳೋ ಯೋಗ್ಯತೆ ನಿಮಗಿಲ್ಲ. ನಿಮ್ಮನ್ನು ಕೈ ಹಿಡಿದು ಒಂದೇ ಒಂದು ತಪ್ಪಿಗೆ ಬಾಳೆಲ್ಲ ಕಣ್ಣೀರು ಸೂಸ್ತಾ ಅಣುಣುವಾಗಿ ಚಿತ್ರವದ್ದೆ ಅನುಭವಿಸ್ತಾ ಕಂಗಾಲಾಗಿ ತನ್ನೆಟ್ಟುಸಿರಲ್ಲೇ ಸತ್ತ ನಮ್ಮಮ್ಮನ ಶಾಪ ಖಂಡಿತ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ. ನೀನು ನನಗೊಂದು ಅವಕಾಶ ಕೊಟ್ರೆ ಸತ್ಯ ಏನು ಅಂತ ನಾನು ನಿನ್ ತಿಳಿಸಿ ಹೇಳ್ತೀನಿ. ನನ್ನ ನಂಬಿಸೋದಕ್ಕೆ ನೋಡ್ತಾ ಇದ್ದೀರಾ? ನಿಮ್ಮ ಮಾತೆ ನಿಜ ಆಗಿದ್ರೆ ಕೊಲೆ ಅಪವಾದಕ್ಕೆ ಯಾಕೆ ತಲೆ ಕೊಡ್ತಿದ್ರಿ? ಯಾಕೆ ಜಲಿ ಹೋಗ್ತಿದ್ರಿ? ಇನ್ನೊಂದು ಕ್ಷಣ ನನ್ನ ಮುಂದೆ ನಿಂತರು ನಾನು ಕೊಲೆಗಾರನಾದ್ರೂ ಆಶ್ಚರ್ಯ ಇಲ್ಲ. ಗೆಟ್ ಔಟ್, ಗೆಟ್ ಔಟ್. ನನ್ನ ತಾಯಿ ವಿಷಯ ಮಾತಾಡಬೇಡಿ. ಅವಳ ಹೆಸರು ಹೇಳೋ ಯೋಗ್ಯತೆ ನಿಮಗಿಲ್ಲ. ಇನ್ನೊಂದು ಕ್ಷಣ ನನ್ನ ಮುಂದೆ ನಿಂತರು ನಾನು ಕೊಲೆಗಾರನಾದರೂ ಆಶ್ಚರ್ಯ ಇಲ್ಲ. ಗೆಟ್ ಔಟ್, ಗೆಟ್ ಔಟ್, ಗೆಟ್ ಔಟ್. ಅವನ ನನ್ನ ಮುಖದ ಮೇಲೆ ಹೀಗೆ ಶಾಲಿಸ್ದ. ಸಂತೋಷವಾಯ್ತಾ ನಿನಗೆ? ಸಂತೋಷವಾಯ್ತಾ? ಸಾರ್ಥಕವಾಯ್ತು, ಸಾರ್ಥಕವಾಯ್ತು. ನಿನ್ನನ್ನು ಪ್ರೀತಿಸಿ ಮದುವೆ ಮಾಡ್ಕೊಂಡಿದ್ದಕ್ಕೆ ಸಾರ್ಥಕವಾಯ್ತು. ನಮ್ಮ ತಂದೆ ಮನೆ ಸಂಪತ್ತನ್ನೆಲ್ಲ ಬಿಟ್ಟು ನಿನ್ನ ಸಂಘ ಮಾಡಿದ್ದಕ್ಕೆ, ನಮ್ಮ ತಂದೆ ಮೇಲಿನ ದ್ವೇಷಕ್ಕೆ, ಅವ್ರ ಶತ್ರು ನನ್ನನ್ನು ಜೈಲಿಗೆ ಹಾಕ್ತಾರೆ. ಅದು ನನ್ನ ಮೇಲಿನ ಪ್ರೀತಿಗೋಸ್ಕರ ನೀನು ನಮ್ಮ ಮಗನನ್ನೇ ಶತ್ರುವನ್ನಾಗಿ ಮಾಡಿದಿಲ್ಲ. ಅವನು ನಾನು ಅವನು ಎದುರಿಗೆ ನಿಂತರೆ ನನ್ನನ್ನು ಕೊಲ್ತಾನಂತೆ. ನಾನು ನಿನಗೆ ದ್ರೋಹ ಮಾಡಿದ್ದಂತೆ. ನಿನ್ನ ಹೆಸರು ಹೇಳೋ ಯೋಗ್ಯತೆ ನನಗಿಲ್ವಂತೆ. ನೀನ್ ನನಗೆ ಹಾಕಿದ ಶಾಪ ನನ್ನನ್ನು ಸುಮ್ಮನೆ ಬಿಡಲ್ವಂತೆ. ಶಾಪ? ನನ್ನ ವಿರುದ್ಧ ಮಗುಗೆ ಏನೇನೆಲ್ಲ ಕಲಿಸ್ಕೊಟ್ಟೆ ಪಾರ್ವತಿ. ನಾನು ನಿನ್ನ ನಿಜಕ್ಕೂ ಪ್ರೀತಿಸಿದೆ. ಆದ್ರೆ ನೀನು ಬನ್ನಿ ರಂಗಯ್ಯನವ್ರೆ, ನನ್ನ ತಂದೆ ಋಣ ತೀರಿಸೋದಕ್ಕೆ ನನ್ನನ್ನು ಜೈಲಿನಿಂದ ಬಿಡಿಸ್ತಂದು ಅವ್ರು ಬಿಟ್ಟು ಹೋದ ಸಾಮ್ರಾಜ್ಯಕ್ಕೆ ಪಟ್ಟ ಕಟ್ಟಿದ್ರಲ್ಲ, ನೋಡಿ ನೋಡಿ ನಾನು ಹೇಗೆ ಮರಳು ಗಾಡಿನಲ್ಲಿ ನಿಂತಿರೋ ಒಂಟಿ ಮರದ ಹಾಗೆ ನಿಂತಿದ್ದೀನಿ. ಬನ್ನಿ ಸರ್. ವಸಂತ್ಗೆ ಆ ಶಂಕರಾವ್ ಯಾಕೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತ ಈಗ ಗೊತ್ತಾಯ್ತು. ವಸಂತ್ಗೆ ಶಂಕರಾವ್ ತಂದೆ ಅಂತೆ. ಏನು? ಶಂಕರಾವ್ ವಂಶ ಇನ್ನು ಉಳಿದಿದ್ಯಾ? ಇನ್ಯಾರು ಹೇಳಿದ್ರು? ನಾನು ಕಣ್ಣಾರ ನೋಡಿ ಕಿವಿಯಾರು ಕೇಳಿದ್ದೀನಿ. ಇನ್ನೊಂದು ಗುಡ್ ನ್ಯೂಸ್, ಅವರಿಬ್ರಿಗೆ ಸರಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಕಾಣುತ್ತೆ. ಮಗ ಅಪ್ಪನ ಕೊಲೆ ಮಾಡ್ತೀನಿ ಅಂತ ಹೆದರಿಸ್ತಿದ್ದ. ದಟ್ ಈಸ್ ವಾಟ್ ಐ ವಾಂಟೆಡ್. ಉರಿಯೋ ಬೆಂಕಿಗೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿದ್ರೆ ಬೆಂಕಿ ಚೆನ್ನಾಗಿ ಉರಿಯತ್ತೆ. ಆ ವಸಂತ್ ಯಾರನ್ನ ಲವ್ ಮಾಡ್ತಿದ್ದಾನೆ? ಮೋಹಿನಿ. ಆಕೆ ಲಾಯರ್ ಸುಮತಿ ಮಗಳು ತಾನೆ? ಯು ಆರ್ ಎ ರಿಯಲ್ ಜೀನಿಯಸ್ ಡ್ಯಾನಿ ಮೈ ಬಾಯ್. ನಿನ್ ಮದುವೆಗೆ ರೆಡಿ ಆಗು. ಓ ಡ್ಯಾಡ್ಸ್. ಕಂಡೇ ಕಂಡೇ ನಾನು ಕಂಡೇ ಬೇರೆ ಒಂದು
ನಮಸ್ಕಾರ. ಓ ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ. ಹಾಂ, ಥ್ಯಾಂಕ್ ಯು. ಪಾಪ ಕೂತ್ಕೋ. ದಿಸ್ ಇಸ್ ಮೈ ಸನ್. ಅಚ್ಚಾ, ಇದ್ದಕ್ಕಿದ್ದ ಹಾಗೆ ನಾನಿಲ್ಲಿಗೆ ಬಂದಿರೋದು ನೋಡಿ ನಿಮ್ಗೆ ಆಶ್ಚರ್ಯ ಆಗಿರಬಹುದು. ನನ್ನ ಅನುಭವದಲ್ಲಿ ಈ ಜೀವನ ಅನ್ನೋದೇ ಹೀಗೆ ಅನಿರೀಕ್ಷಿತಗಳ ಸರಮಾಲೆ, ಎ ಚೈನ್ ಆಫ್ ಅನ್ಎಕ್ಸ್ಪೆಕ್ಟೆಡ್ ಈವೆಂಟ್ಸ್. ನಾನೀಗ ನಿಮ್ಮ ಹತ್ರ ಅಮನ ಸ್ಪೀಚ್ ಮಾತಾಡ್ಬೋದು ತಾನೆ? ಮಾತಾಡಿ. ನಾನು ಹತ್ರ ಬಂದಷ್ಟು ನೀವು ದೂರ ಹೋಗ್ತಾ ಇದ್ದೀರಾ, ನನ್ನ ಮೇಲೆ ಇಲ್ದೇ ಇರೋ ಅನುಮಾನ ಇಟ್ಕೊಂಡಿದ್ದೀರಾ. ಆದ್ರೆ ಆ ಉರಿತಾ ಇರೋ ಸೂರ್ಯನ ಮೇಲೆ ಆಣೆ, ನಾನ್ ನಿಮ್ಗೆ ಯಾವತ್ತೂ ದ್ರೋಹ ಬಗೆಯೋನಲ್ಲ. ಈಗಲ್ದೆ ಯಾವಾಗಾಡ್ಲಿ ಅರಿಶಿನ ಕುಂಕುಮ ಇಟ್ಕೊಂಡು ತಲೆ ತುಂಬಾ ಹೂ ಮುಡ್ಕೊಂಡು ಒಳ್ಳೆ ಮಹಾಲಕ್ಷ್ಮಿ ಆಗಿದ್ದ ನಿಮ್ಮನ್ನ ಈ ಸ್ಥಿತಿಗೆ ತಂದ್ಬಿಟ್ಟಿದ್ದಾನಲ್ಲ ಆ ಕೊಲೆಗಾರ ಶಂಕರ್ ರಾವ್, ಅಷ್ಟು ಸಾಲದು ಅಂತ ಆ ಹುಡುಗನ್ನ ಚೂಬಿಟ್ಟು ನಿಮ್ ಸಂಬಂಧ ಬೆಳೆಸೋದಿಕ್ ಪ್ರಯತ್ನ ಪಡ್ತಿದ್ದಾನೆ. ಇದಕ್ ನೀವು ಒಪ್ಕೊಂಡ್ರಾ? ಇಲ್ಲ, ನನ್ ಮನೆ ದೀಪ ಆರಿಸಿದವನ ಮನೆಗೆ ನನ್ನ ಮಗಳ ದೀಪ ಹಚ್ಚೋಕೆ ನಾನ್ ಕಳ್ಸಲ್ಲ. ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ. ಈ ಸಮಯದಲ್ಲಿ ನಮ್ ಸಂಸಾರ ನಿಮ್ ಸಂಸಾರ ಒಂದಾದ್ರೆ ಆ ಕೊಲೆಗಾರನ್ನ ಸುಲಭವಾಗಿ ಮಟ್ಟ ಹಾಕ್ಬೋದು. ಅಂದ್ರೆ ಅವನು ನಿಮ್ ಸಂಬಂಧ ಬೆಳೆಸೋಕ್ ಆಸೆ ಪಟ್ಟಿದ್ದೆ ಸಮಾಜದಲ್ಲಿ ನಿಮ್ಗಿರೋ ಗೌರವ ಘನತೆ ನೋಡಿ. ಇವಾಗ ನೀವು ನಾವು ಸಂಬಂಧ ಬೆಳೆಸಿದ್ರೆ ಹಣ ಗೌರವ ಘನ
ಘನತೆ ಕೀರ್ತಿ ಪ್ರತಿಷ್ಠೆ ಎಲ್ಲ ಒಂದ್ ಕಡೆ ಸೇರ್ದಾಗತ್ತೆ. ನನ್ ಮಗ ಡ್ಯಾನಿಗೆ ನಿಮ್ ಮಗಳನ್ ಕೊಟ್ ಮದ್ವೆ ಮಾಡಿದ್ರೆ ನಿಮ್ ಚಿಂತೆನೂ ಪರಿಹಾರ ಆಗತ್ತೆ, ಆ ಶಂಕರ್ ರಾವ್ ಸೊಕ್ಕು ಮುರಿಯತ್ತೆ. ಈಗ ಈ ಪ್ರಪೋಸಲ್ ನ ನೀವು ಒಪ್ಕೊಂಡ್ರೆ ಆ ಶಂಕರ್ ರಾವ್ ಕಡೆಯಿಂದ ನಿಮ್ಗೆ ಯಾವ ತೊಂದರೆನೂ ಬರದ ಹಾಗೆ ನಾನ್ ನೋಡ್ಕೋತೀನಿ. ನಿಮ್ ಮಗಳು ಚಿಕ್ಕವಳಲ್ಲ, ಮೆಜಾರಿಟಿಗೆ ಬಂದಿರೋಳು. ಪ್ರೀತಿ ಪ್ರೇಮ ಅಂತ ಹೇಳಿ ಅವನ್ ಜೊತೆ ಓಡ್ ಹೋಗಿ ದೇವಸ್ಥಾನದಲ್ಲಿ ತಾಳಿ ಕಟ್ಟಿಸ್ಕೊಂಡ್ರು ಆಶ್ಚರ್ಯ ಇಲ್ಲ. ಆದ್ರಿಂದ ನೀವು ಬೇಗ ಒಂದ್ ನಿರ್ಧಾರಕ್ಕೆ ಬರೋದು ಒಳ್ಳೇದು. ಈ ಮದುವೆಗೆ ನಾನು ಒಪ್ಪಿದ್ದೀನಿ. ಆದಷ್ಟು ಬೇಗ ಈ ಶುಭ ಕಾರ್ಯ ಮುಗಿಸ್ಬಿಡೋಣ. ಒಳ್ಳೆಯ ಮಾತನ್ನೇ ಆಡಬೇಕು, ಒಳ್ಳೆಯ ವಿಷಯವನ್ನೇ ಕೇಳಬೇಕು, ಒಳ್ಳೆಯ ಕೆಲಸವನ್ನೇ ಮಾಡಬೇಕು, ಒಳ್ಳೆಯವರೊಡನೆ ಸ್ನೇಹ ಬೆಳೆಸಬೇಕು. ಕಳಿಂಗ, ನಿನ್ನ ನೆರಳು ಸೋಕಿದ್ರೆ ಸಾಕು, ಬೆಳೆಯುವ ಮಕ್ಕಳ ಭವಿಷ್ಯನೇ ಹಾಳಾಗೋಗುತ್ತೆ. ನೀ ಇಲ್ಲಿಗೆ ಯಾಕೆ ಬಂದೆ ನಡಿ? ಪ್ರಕಾಶ್, ನಿನ್ನ ನೋಡಕ್ ಬಂದೆ. ನಿನ್ ಸಂಬಂಧನೇ ಬೇಡ ಅಂತ ಕಿತ್ಕೊಂಡ್ ಬಂದ್ಮೇಲೆ ನೀನ್ ನನ್ ಯಾಕೆ ನೋಡ್ಬೇಕು? ನಿನ್ನಿಂದ ಒಂದ್ ಕೆಲಸ ಆಗ್ಬೇಕಾಗಿತ್ತು. ಕೆಲಸ? ನೀನ್ ಹೇಳೋ ದರಿದ್ರ ಕೆಲಸ ಮಾಡಿ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡೋದ್ರ ಬದಲು ನಾಲ್ಕು ಮಕ್ಕಳಿಗೆ ಪಾಠ ಹೇಳ್ಕೊಟ್ಟು ಒಪ್ಪ ತೂಟ ಮಾಡೋದು ಎಷ್ಟು ನೆಮ್ಮದಿ ಈ ಜಗತ್ನಲ್ಲಿ. ನೀನ್ ಒಬ್ನೇ ನೆಮ್ಮದಿ ಆಗಿದ್ರೆ ಸಾಕೇನು? ನಿನಗೂ ಆ ನೆಮ್ಮದಿ ಬೇಕು ಅನ್ನೋ ಹಾಗಿದ್ರೆ ನೀನ್ ಅನ್ಯಾಯವಾಗಿ ಸಂಪಾದನೆ ಮಾಡಿರೋ ಕೋಟ್ಯಾಂತರ ರೂಪಾಯಿನ ಅನಾಥಾಶ್ರಮಕ್ಕೆ ಕೊಟ್ಟು ನನ್ ದಾರಿಗೆ ಬಾ. ನಿನ್ನಿಂದ ಉಪದೇಶ ಕೇಳೋದಕ್ಕಲ್ಲ ನಾನ್ ಇಲ್ಲಿಗೆ ಬಂದಿರೋದು. ನೀನ್ ಮಾಡಿರೋ ಉಪಕಾರಕ್ಕೆ ನಾನ್ ನಿನ್ಗೊಂದು ಚಿಕ್ಕ ಉಪಕಾರ ಮಾಡೋಣ ಅಂತ ಬಂದೆ. ಉಪಕಾರ? ಎಸ್, ನಿನಗೊಬ್ಳು ತಂಗಿ ಇದ್ದಾಳಲ್ಲ, ಅದನ್ನ ಜ್ಞಾಪಿಸಕ್ಕೆ. ಆ ತಂಗಿಗೆ ಒಬ್ಬ ಮಗ ಇದಾನಲ್ಲ, ಅದನ್ನ ನೆನಪ್ ಮಾಡಕ್ಕೆ. ತಂದೆ ಮಗ ಒಂದೇ ಊರಿನಲ್ಲಿದ್ರು, ಇಷ್ಟು ದಿನ ಪರಸ್ಪರ ಪರಿಚಯ ಇಲ್ಲದೆ ಇದ್ರು, ಈಗ ಒಬ್ರನ್ನೊಬ್ರು ನೋಡ್ಬಿಟ್ರು ಮಾತಾಡ್ಬಿಟ್ರು ಅಂತ ಹೇಳಕ್ಕೆ. ಅಷ್ಟೇ ಅಲ್ಲ, ಈಗ ನಿನ್ ತಂಗಿ ಮಗ ಬೆಳೆದಿದ್ದಾನೆ, ಒಳ್ಳೇದು ಕೆಟ್ಟದು ಅರ್ಥ ಮಾಡ್ಕೊಂಡಿದ್ದಾನೆ. ಈಗ ಅವನಿಗೆ ಅಪ್ಪ ಕೊಲೆಗಾರ ಅಂತ ಗೊತ್ತಾಗ್ಬಿಟ್ಟಿದೆ. ಅವನಿಂದ ತನಗೆಲ್ಲಿ ಅವಮಾನ ಆಗುತ್ತೋ, ತನ್ನ ಸಾಮ್ರಾಜ್ಯಕ್ಕೆ ಎಲ್ಲಿ ವಿನಾಶ ಬರುತ್ತೋ ಅಂತ ಹೆದ್ರಿ ಆ ಪಾಪಿಷ್ಟ ತನ್ನ ಮಗನ್ನೇ ಕೊಲೆ ಮಾಡಕ್ ಪ್ರಯತ್ನ ಪಡ್ತಿದ್ದಾನೆ. ಕಾಳಿಂಗ, ನೀನು ನಿನ್ ನಿಜ ಹೇಳ್ತಾ ಇದ್ಯಾ? ನಿಜ, ನನ್ ಮಗ ದಯಾನಂದನ್ ಮೇಲಾಣೆ. ಕಾಳಿಂಗ, ನಾನ್ ನನ್ ತಂಗಿ ಮಗನ್ ನೋಡ್ಬೇಕು. ಈಗ ನೀನ್ ಅವನ ನೋಡಕ್ ಹೋದ್ರೆ ಇನ್ನೂ ಅಪಾಯ ಆಗತ್ತೆ. ನಾನ್ ನನ್ ತಂಗಿ ಮಗನ್ನ ಹೇಗೆ ಉಳಿಸ್ಕೊಳ್ಳಿ? ಇಷ್ಟು ದಿನ ನೀನು ನಾನ್ ಕೊಡೋ ದುಡ್ಡಿಗೆ ಕೆಲಸ ಮಾಡ್ತಿದ್ದೆ, ಆದ್ರೆ ಈಗ ನೀನ್ ಮಾಡ್ಬೇಕಾಗಿರೋ ಕೆಲಸ ನಿನ್ ಪ್ರೀತಿಯ ಕುಡಿ ಉಳಿಸ್ಕೊಳ್ಳೋಕೋಸ್ಕರ. ಇಷ್ಟ ಇದ್ರೆ ಮಾಡು, ಇಲ್ದಿದ್ರೆ ಬಿಟ್ಬಿಡು. ಯಾಕೆಂದ್ರೆ ಅದು ನಿನಗ್ ಸೇರಿದ್ದು ಪ್ರಕಾಶ್. ಬಾಯ್. ಯಾರಾದ್ರೂ ಹಂತಕರು ನನ್ನ ಪ್ರಾಣಕ್ಕೆ ಸಂಚಕಾರ ತರ್ತಾರೆ ಅಂತಾನೆ ರಾತ್ರಿಯೆಲ್ಲ ಎಚ್ಚರವಾಗಿ ಮಲಗಿರ್ತೀನಿ ಪ್ರಕಾಶ್. ಆದ್ರೆ ತನ್ನ ಒಡ ಹುಟ್ಟಿದ ತಂಗಿನ ನನಗೆ ಕೊಟ್ಟು ಮದುವೆ ಮಾಡಿದ ನೀನು ನನ್ನ ಭಾವಮೈದ. ಈ ರೀತಿ ನನ್ನನ್ನು ಕೊಲ್ಲಕ್ ಪ್ರಯತ್ನ ಮಾಡ್ತಿ ಅಂತ ನನ್ಗೆ ಗೊತ್ತಿರಲಿಲ್ಲ. ಹೂವು ಅಂತ ತಿಳ್ಕೊಂಡಿದ್ದವನು ಹಾವು ಅಂತ ಗೊತ್ತಾದ್ಮೇಲೆ ಯಾರಾದ್ರೂ ಕೊಲ್ಲಬೇಕು. ನಾನು ಹಾವ? ನಿನ್ನ ಮನಸ್ಸಾಕ್ಷಿನ ಕೇಳು, ಹೇಳತ್ತೆ ಏನು ಅರಿಯದ ನನ್ನ ತಂಗಿನ ನಿನ್ನ ಪ್ರೀತಿಯ ಬಲೆಯಲ್ಲಿ ಕೆಡುಕೊಂಡೆ, ಒಂದು ಮಗು ಆದ್ಮೇಲೆ ನಿನ್ನ ಸ್ನೇಹಿತನ ಹೆಂಡತಿ ಸುಮತಿ ಮೇಲೆ ಕಣ್ಣು ಹಾಕ್ದೆ, ನಿಮ್ ಹೊಲ ಸಂಬಂಧಕ್ಕೆ ಅವನ ಅಡ್ಡ ಬಂದ ಅಂತ ಅವನನ್ನ ಕೊಲೆ ಮಾಡಿ ಜೈಲ್ಗೆ ಹೋಗ್ ಬಂದೆ. ಅಷ್ಟು ಸಾಲದು ಅಂತ
ನಿನ್ನ ಒಳಗುಟ್ಟನ್ನೆಲ್ಲ ತಿಳ್ಕೊಂಡಲ್ಲ ಅಂತ ನಿನ್ನ ಸ್ವಂತ ಮಗನ್ನೇ ಕೊಲೆ ಮಾಡಕ್ ಹೊರಟಿದ್ಯಲ್ಲ, ನೀನು ಒಬ್ಬ ಮನುಷ್ಯನ. ಆಗ ಹಾವು ಒಂದೇ, ಒಂದು ಹಾವು ಕೂಡ ತನ್ನ ಮರಿನ ಕೊಲ್ಲೋಕೆ ಇಷ್ಟಪಡಲ್ಲ, ಅಂಥದ್ರಲ್ಲಿ ಒಬ್ಬ ಮನುಷ್ಯನಾಗಿ ನಾನು ನನ್ನ ಸ್ವಂತ ಮಗನ್ನ ಕೊಲ್ಲೋಕೆ ಬಯಸ್ತೀನ? ನಿನ್ನ ತಂಗಿಗೆ ಅನ್ಯಾಯ ಮಾಡಿದೆ ಅಂತ ಹೇಳ್ತಿದ್ಯ? ಅವಳಿಗೆ ಮೋಸ ಮಾಡಬೇಕು ಅಂತಿದ್ರೆ ಜನ್ಮ ಕೊಟ್ಟ ತಂದೆಯನ್ನ ಬಿಟ್ಟು ಕೋಟ್ಯಾಂತರ ರೂಪಾಯಿ ಆಸ್ತಿನ ಕಸದ ಸಮಾನ ಅಂದ್ಕೊಂಡು ಬೀದಿಗೆ ಬರ್ತಿದ್ನ? ಓದಿ ವಿದ್ಯಾವಂತನಾದ ನಿನಗೆ ಸ್ವತಂತ್ರವಾಗಿ ಯೋಚನೆ ಮಾಡೋ ಯೋಗ್ಯತೆ ಇಲ್ವಲ್ಲ, ನಿನ್ನನ್ನು ಕೊಲ್ಬೇಕು ತಾನೆ? ತಗೋ, ಸಂತೋಷವಾಗಿ ಕೊಲ್ಲು. ಆದ್ರೆ ಅದಕ್ಕೆ ಮುಂಚೆ ನಾನು ಹೇಳೋ ಸತ್ಯ ಕಥೆಯನ್ನು ಕೇಳು. ನಾನು ಮದುವೆಯಾದ ಮೊದಲನೇ ರಾತ್ರಿ ಏನ್ ನೋಡ್ತಿದೀಯ? ಏನೂ ಇಲ್ಲ, ಚಿನ್ನನೋ ಇಲ್ಲ ರೋಲ್ಡ್ ಗೋಲ್ಡ್ ಅಂತ ನೋಡ್ತಾ ಇದ್ದೀನಿ. ಚಿನ್ನದಂತ ಹೆಂಡತಿನ ಮದುವೆ ಮಾಡ್ಕೊಂಡು ರೋಲ್ಡ್ ಗೋಲ್ಡ್ ಸರ ಹಾಕ್ತೀನಾ? ಯಾರಿಗ್ ಗೊತ್ತು, ಅಪ್ಪನ್ನ ಬಿಟ್ಟು ಬಂದವರು ನಿಮ್ ಹತ್ರ ದುಡ್ಡು ಹಾಕ್ ಬರುತ್ತೆ ಅಂತ ಯೋಜನೆ ಮಾಡ್ತಿದ್ದೆ. ಅಪ್ಪನ್ ಬಿಟ್ಟು ಬಂದ ಮಾತ್ರಕ್ಕೆ ನಾನೇನ್ ಭಿಕಾರಿ ಆಗ್ತೀನ? ಅಯ್ಯಯ್ಯೋ, ಇಷ್ಟಕ್ಕೆ ಕೋಪ ಬಂದ್ಬಿಡ್ತಾ? ನೀನ್ ಆಡದ ಮಾತಿಗೆ ಕೋಪ ಬರ್ಬೇಕು ನನಗೆ, ಆದ್ರೆ ಇವತ್ತಿನ ದಿವಸ ಕೋಪ ಮಾಡೋ ಹಾಗಿಲ್ವಲ್ಲ. ಗುಡ್ ಮಾರ್ನಿಂಗ್. ಓ, ಗುಡ್ ಮಾರ್ನಿಂಗ್. ಇಲ್ಲಿ ಕಾಣ್ತಾ ಇಲ್ಲ? ಇದ್ದಾರೆ ರೀ, ಶಂಕರನ ಬಂದಿದ್ದಾರೆ. ಆಹಾಹಾ, ಶಂಕರ್ ಬಾಬಾ ಬಾಬಾ, ಕೂತ್ಕೋ. ಕಾಫಿ ತಾನೆ? ಏನ್ ವಿಷಯ? ಆಪತ್ಕಾಲಕ್ಕೆ ಆದವನೇ ನೆಂಟ ಅಂತ ಹೇಳ್ತಾರೆ. ನೀ ನನ್ ಕಷ್ಟಕಾಲದಲ್ಲಿ ಕೈ ಹಿಡಿದು ಕಾಪಾಡದೆ ಇದ್ದಿದ್ರೆ ನಾನೇನ್ ಮಾಡದ್ನೋ ಮಹಾ? ಎಂಥ ಒಳ್ಳೆ ಜಾಗದಲ್ಲಿ ಕೆಲಸ ಕೊಡಿಸ್ದೆ, ನೀನ್ ಶಿಫಾರಸ್ ಮಾಡದೆ ಇದ್ದಿದ್ರೆ ಅಂತ ಒಳ್ಳೆ ಕೆಲಸ ಸಿಕ್ತಿತ್ತ? ಅದೇನ್ ಅಂತ ಹೆಮ್ಮೆ ಪಡೋ ವಿಷಯ ಅಲ್ಲ. ಯಾಕೆ ಶಿವು? ನೀನು ನಿಮ್ ತಂದೆಗೆ ಶತ್ರು ಆಗ್ಬೇಕಾಗತ್ತೆ. ಅನ್ಯಾಯವಾಗಿ ಸಂಪಾದನೆ ಮಾಡೋ ಯಾರೇ ಆಗ್ಲಿ, ನಾನು ನಿಷ್ಠುರವಾಗಿ ವರ್ತಿಸ್ತೀನಿ. ಅದು ಹೇಳೋ ಅಷ್ಟು ಸುಲಭ ಅಲ್ಲ, ಆದ್ರೂ ನೀನ್ ನಿನ್ ಪ್ರಯತ್ನ ಬಿಡಬೇಡ. ಶಿವು, ನಿನ್ನಿಂದ ಇನ್ನೊಂದು ಸಹಾಯ ಆಗ್ಬೇಕಾಗಿತ್ತು. ಅದೇನ್ ಹೇಳೋ? ಇವತ್ತು ನನ್ನ ಮ್ಯಾರೇಜ್ ಆನಿವರ್ಸರಿ. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಮುಂದೆ ಕೇಳು, ಮನೆಗೆ ಪ್ರೆಸೆಂಟೇಶನ್ ತಗೊಂಡೋಗಕ್ಕೆ ಒಂದ್ 2000 ರೂಪಾಯಿ ಸಾಲ ಬೇಕು. ಅಷ್ಟೇ ತಾನೆ ಸುಮತಿ? ನಮ್ಮ ಮದುವೆ ವಾರ್ಷಿಕೋತ್ಸವಕ್ಕೆ ಏನ್ ಕೊಡ್ತೀರಿ ಅಂತ ಕೇಳ್ತಿದ್ಯಲ್ಲ, ತಗೋ. ಏನ್ರಿ ಇದು? ತೆಗೆದ್ ನೋಡು. ರೇಷ್ಮೆ ಸೀರೆ. ಸಂತೋಷನ? ನೀವ್ ಸೀರೆ ತಂದಿದ್ದಕ್ಕೆ ಸಂತೋಷ ಅಲ್ಲ, ನಿಮ್ ತಂದೆಗ್ ತಕ್ಕ ಮಗನಾಗಿದ್ದಕ್ಕೆ ಸಂತೋಷ. ತಂದೆಗ್ ತಕ್ಕ ಮಗನ? ಹಾಗಂದ್ರೇನು? ಅಲ್ರಿ, ಕೆಲ್ಸಕ್ ಸೇರಿ ಒಂದ್ ವಾರ ಆಗಿಲ್ಲ, ಆಗ್ಲೇ ಇಷ್ಟೊಂದ್ ಕಾಸ್ಟ್ಲಿ ಸೀರೆ ತರೋದ್ ಹೇಗೆ? ನೀವು ನಿಮ್ ತಂದೆ ದಾರಿ ತುಳಿದ್ರೆ ತಾನೆ ಇದೆಲ್ಲ ಸಾಧ್ಯ ಆಗೋದು. ಬಟ್ಟೆ ಎಲ್ಲ ಹರಿದೋಗಿದೆಯಲ್ಲಮ್ಮ, ಹೊಸ ಬಟ್ಟೆ ತಗೋ. ಏನೇದು ಯಜಮಾನ್ರು ಕೊಟ್ರಮ್ಮ? ಯಾಕೆ? ನಾನೇನು ಕೇಳಿಲ್ರವ, ಅವ್ರೇ ಕೊಟ್ರು. ಅವ್ರ ಕೊಟ್ಟು ನೀನ್ ಇಸ್ಕೊಂಡೆ. ಇನ್ನೊಂದ್ಸಲ ಎದ್ರ ವರ್ಸಿದ್ರೆ ನಿನ್ ಸೊಂಟ ಮಾಡ್ಬಿಡ್ತೀನಿ. ಹೋಗೆ, ಹಂಗ್ ಮಾಡ್ಬಿಡ್ರವ, ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ ಕಂಡ್ರವ. ಅವ್ವನು ಇಲ್ಲ, ಗಿವ್ವನು ಇಲ್ಲ. ಬೆಳಗ್ಗೆ ಅವ್ರು 100 ರೂಪಾಯಿ ಕೊಟ್ಟಿದ್ದಾರೆ, ಈಗ ನಾನ್ 100 ರೂಪಾಯಿ ಕೊಡ್ತೀನಿ. ನಾಳೆಯಿಂದ ಕೆಲ್ಸಕ್ ಬರ್ಬೇಡ, ಹೋಗು. ನಿಮ್ ಅಪ್ಪನ್ ಕಟ್ಕೊಂಡು ಇನ್ನು ಏನೇನ್ ಅನ್ಭವಿಸ್ಬೇಕು ಏನ್ ಹೇಳಿ? ಪ್ರೀತಿಸಿ ಮದುವೆಯಾದ ಹೆಂಡತಿ ಆದ್ರೂ ನನ್ನನ್ನು ಅರ್ಥ ಮಾಡ್ಕೊಳ್ತಿಲ್ಲ. ಕೂತಿದ್ದಕ್ಕೆ ನಿಂತಿದ್ದಕ್ಕೆ ಸಂದೇಹ ಪಡ್ತಾಳೆ. ಅವಳಿಗೆ ಹಿಡಿದಿರುವ ಸಂಶಯ ಪಿಶಾಚಿಯಿಂದ ನಿತ್ಯ ನಾನು ಸಾಯ್ತಾ ಇದ್ದೀನಿ. ಅಲ್ಲಯ್ಯ, ನೀನು ನಿಮ್ಮಪ್ಪನ ಮನೆ ಆಸ್ತಿ ಎಲ್ಲ ಬಿಟ್ಟು ಹೊರಗಡೆ ಬಂದೆ, ಈಗ ನೀನೇ ಮೆಚ್ಚಿ ಮದುವೆಯಾದ ಹುಡುಗಿ ಜೊತೆನೂ ಅನುಸರಿಸ್ಕೊಂಡು ಹೋಗಕ್ಕಾಗಲ್ಲ ಅಂದ್ರೆ ಯಾರೇನ್ ಮಾಡಕ್ಕಾಗತ್ತೆ? ನೋಡು ಶಂಕರ, ಒಬ್ಬೊಬ್ಬರದ್ ಒಂದೊಂದು ಗುಣ, ಅದಕ್ಕೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ. ಯಾಕ್ರಿ ಇಷ್ಟೊತ್ತು? ಯಾಕ್ರಿ ಇಷ್ಟೊತ್ತು? ಫ್ರೆಂಡ್ ಜೊತೆ ಬನ್ನಿ ಇಲ್ಲಿ. ಕುಡಿಯೋಕು ಶುರು ಮಾಡ್ಬಿಟ್ಟ?
ಇದೊಂದು ಕಮ್ಮಿ ಆಗಿತ್ತು. ನಿಮ್ಮನ್ನ ಪ್ರೀತಿಸಿ ಮದುವೆ ಆಗಿದ್ದಕ್ಕೆ ಸಾರ್ಥಕ ಆಯ್ತು ರೀ. ನೀವು ಹೀಗೆಲ್ಲ ಮಾಡ್ತೀರ ಅಂತ ಗೊತ್ತಿದ್ರೆ ನಾನು ನಿಮ್ಮನ್ನ ಮದುವೆನೇ ಆಗ್ತಿರ್ಲಿಲ್ಲ. ಒಂದ್ ದಿವಸ ಫ್ರೆಂಡ್ಸ್ ಜೊತೆ ಹೋಗಿ ಕುಡ್ಕೊಂಡು ಬಂದ್ರೆ ಇಷ್ಟೊಂದು ಆಡ್ತಿದ್ಯಲ್ಲ, ನಿನ್ಗೇನು ಅನ್ಯಾಯ ಮಾಡಿದೀನಿ. ಇದಕ್ಕಿಂತ ಇನ್ನೇನ್ರಿ ಆಗ್ಬೇಕು? ಇವತ್ ಕುಡಿತೀರಾ, ನಾಳೆ ರೇಸ್ಗೆ ಹೋಗ್ತೀರಾ, ನಾಡಿದ್ ಯಾವಾಗ ಮನೆಗೆ ಹೋಗ್ತೀರಾ? ಸುಮ್ ಸುಮ್ನೆ ಕಲ್ಪನೆ ಮಾಡ್ಕೊಂಡು ಏನೇನೋ ಮಾತಾಡ್ಬೇಡ. ಕಲ್ಪನೆ ಅಲ್ಲ ರೀ, ಸತ್ಯ. ಮಗುನ ಸ್ಕೂಲಿಗೆ ಸೇರಿಸ್ಬೇಕು ಅನ್ನೋ ಜ್ಞಾನನೂ ಇಲ್ಲ. ನೀ ಹೀಗೆ ಕುಡ್ಕೊಂಡು ತೂರಾಡ್ಕೊಂಡು ಬಂದ್ರೆ ಅಪ್ಪಕ್ಕನ ಮನೆಯವ್ರು ಏನ್ ಅನ್ಕೋತಾರೆ ಗೊತ್ತಾ? ಸುಮ್ನೆ ಮಾತ್ ಬೆಳೆಸ್ಬೇಡ, ನನಗೆ ಹಸುವಾಗಿದೆ, ಊಟ ಬಡಿಸು. ಅಲ್ಲೇ ಊಟ ಮಾಡ್ಕೊಂಡು ಬರ್ಬೇಕಾಗಿತ್ತು. ಕಟ್ ಮಾಡು. Happy birthday to you, happy birthday to you. ಅಷ್ಟು ಜನರು ಮುಂದೆ ನನ್ನ ಮಾನ ತೆಗೆದ್ಬಿಟ್ರು, ಎಲ್ಲ ಎಲ್ಲ ನನ್ನ ಕರ್ಮ. ಕೆಲ್ಸಕ್ಕೆ ಸೇರಿ ಮೂರು ದಿನಕ್ಕೆ ನನಗೊಂದು ಚಿನ್ನ ಸರ ತಂದ್ಕೊಡ್ರಿ. ಯಾಕೆ? ಆಗ ನಾನು ಮುದ್ದಾಡ್ಬೇಕಾಗಿತ್ತು. ಈಗ ನನ್ ಮಗು ತಾನೇ ನಿಮಗ್ ಬೇಡದೆ ಇರೋದು. ಮಗು ಬೇಡ ಅಂತ ನಾನು ಇಲ್ಲಿ ಹೇಳಿದ್ನೆ. ಬಾಯ್ನಲ್ಲಿ ಹೇಳಿಲ್ಲ, ಕೈಯಲ್ಲಿ ತೋರಿಸಿದ್ರಿ. ಮಗುಗೊಂದು ಹೊಸ ಚೈನ್ ತಗೊಂಡ್ ಬರಕ್ಕಾಗ್ಲಿಲ್ಲ, ನಿಮ್ ಕತ್ತಲ್ಲಿರೋ ಹಳೆ ಚೈನ್ ಹಾಕ್ಬೇಕಾಗಿತ್ತ? ಚಿನ್ನಕ್ಕೆ ಹೊಸ್ತು ಹಳೆದೊಂದಿಲ್ಲ ಪಾರ್ವತಿ. ಹಳೆ ಸರದಲ್ಲಿ ನಿಮ್ ಪ್ರೀತಿ ತೋರಿಸ್ಬೇಕು ಅಂತಿದ್ರೆ ಅದನ್ನೇ ಪಾಲಿಶ್ ಮಾಡಿ ಒಂದ್ ಕವರ್ ನಲ್ಲಿ ಹಾಕೊಡ್ಬಾರ್ದ? ಎಲ್ರು ಮುಂದೆ ತೋರಿಸ್ಬೇಕಾ ನಿಮ್ ಯೋಗ್ಯತೆ ಏನು ಅಂತ? ಯಾಕೆ ಪಾರ್ವತಿ ಈ ಕೂತ್ಕೊಂಡ್ಬಿಟ್ಟೆ? ನಿಮ್ ತಂದೆ ಬಂದಿದ್ರು. ಏನಂತೆ? ಮೊಮ್ಮಗನ್ ಬರ್ಡೇ ಅಂತ ಒಂದ್ ದೊಡ್ಡ ಪ್ಯಾಕೆಟ್ ತಂದಿದ್ರು. ನಾನ್ ಬೇಡ ಅಂದೆ. ತಾತ ಮೊಮ್ಮಗನ್ ದೂರ ಮಾಡ್ಬೇಡ ಅಂದ್ರು, ನನಗ್ ಕೋಪ ಬಂತು. ನಮ್ ಮದುವೆ ಟೈಮ್ನಲ್ಲಿ ಬಾಯಿಗೆ ಬಂದಾಗಂದ್ರಿ, ಈಗ ತಾತ ಮೊಮ್ಮಗನ್ ದೂರ ಮಾಡ್ಬೇಡ ಅಂತಿರಲ್ಲ, ನೀವ್ ಯಾವಾಗ ನಮ್ಗ್ ಹತ್ರ ಇದ್ರಿ ಅಂತ ಕೇಳ್ದೆ. ಪರವಾಗಿಲ್ಲ, ನಿನಗೂ ಮಾತು ಬರುತ್ತೆ. ಹೆಣ್ಣು ಹಠ ಮಾಡೋದ್ ಸರಿಯಲ್ಲ ಅಂತಂದ್ರು. ನಿಮ್ಮಿಂದ ನಾನ್ ಬುದ್ಧಿ ಕಲಿಬೇಕಾಗಿಲ್ಲ ಅಂದೆ, ಅದಕ್ಕೆ ಕೋಪ ಮಾಡ್ಕೊಂಡು ಹೊರಟೋದ್ರು. ನಿನ್ನ ಸ್ವಾಭಿಮಾನ ಮೆಚ್ಚಬೇಕಾದ್ದೆ, ಅದಕ್ಕೆ ಈಗ ಅನುಭವಿಸ್ತಾ ಇರೋದು. ಈಗ ನಮ್ಗೇನ್ ಕಮ್ಮಿ ಆಗಿದೆ? ಆಹಾ, ಹೂವಿನ ಹಾಸಿಗೆ ಮೇಲೆ ಮಲಗಿ ಹೊರಳಾಡ್ತಾ ಇದೀವಿ. ನಿಮ್ ತಂದೆ ಜೊತೆ ಸೇರಿ ಸುಖ ಸಂಪತ್ತು ಅನುಭವಿಸೋ ಆಸೆ ನನ್ಗಿಲ್ಲ ರೀ. ಕೈ ತುಂಬಾ ಸಂಪಾದನೆ ಮಾಡೋ ಛಾತಿನೂ ನಿಮ್ಗಿಲ್ಲ. ನನ್ ಸಂಬಳಕ್ಕೆ ಏನೇ ಕಮ್ಮಿ ಆಗಿದೆ? ತಿಂಗಳು ಕೈ ತುಂಬಾ ತಂದು ಕೊಡಲ್ವಾ? ತರ್ತೀರಾ ತರ್ತೀರಾ, ಭಾರಿ ಸಂಬಳ. ಆ ಸುನತಿ ಗಂಡ ನಿಮ್ಮ ಆಫೀಸ್ ನಲ್ಲೇ ಕೆಲಸ ಮಾಡ್ತಿದ್ದಾರೆ, ನಿಮ್ಮಷ್ಟೇ ಸಂಬಳ ತಗೋತಾರೆ. ಅವ್ರು ಸ್ವಂತ ಮನೆ ಕೆಲ್ಸಿಲ್ವಾ, ಕಾರ್ ತಗೊಂಡಿಲ್ವಾ? ನೀವು ಇದ್ದೀರಾ, ಮನುಷ್ಯನ್ಗೆ ಬರೀ ಒಳ್ಳೆತನ ಇದ್ರೆ ಸಾಧು ರೀ, ಬದುಕೋ ದಾರಿನೂ ಗೊತ್ತಿರ್ಬೇಕು. ಶಂಕರು, ನಾನು ಅರ್ಜೆಂಟ್ ಕೆಲಸದ ಮೇಲೆ ಬೇರೆ ಊರಿಗೆ ಹೋಗ್ಬೇಕಾಗಿದೆ, ನಿನ್ನಿಂದ ಒಂದು ಸಹಾಯ ಆಗ್ಬೇಕಲ್ಲ. ಅಬ್ಬಾ, ಕೊನೆಗೂ ಏನೋ ಒಂದು ಕೇಳಿದೆಯಲ್ಲ ನನ್ನ ಹತ್ರ, ಏನ್ ಹೇಳು? ಏನಿಲ್ಲ, ನಮ್ ಕಸಿನ್ ಮನೇಲಿ ಒಂದು ನಾಮಕರಣ, ಸುಮತಿ ಹೋಗ್ಲೇಬೇಕು, ನೀ ಕರ್ಕೊಂಡು ಹೋಗಿ ಬರ್ತೀಯಾ? ಅಷ್ಟೇನಾ? ಖಂಡಿತ. ಪಾರ್ವತಿ, ನಿನ್ ಗಂಡನ್ ನಿನ್ ಎಚ್ಚರಿಕೆಯಿಂದ ನೋಡ್ಕೊಳ್ದೆ ಇದ್ರೆ ನಾಳೆ ಮಣ್ಣು ಮುಕ್ಬೇಕಾಗತ್ತೆ. ಈಗ ನಾನು ಏನ್ ಮಾಡುಂತೀಯ? ಹಾಗೆ ಕೇಳಿದ್ರೆ ಹೇಗಮ್ಮ? ನಿನ್ ಗಂಡನ್ನ ಸ್ವಲ್ಪ ಹದ್ದು ಬಸ್ನಲ್ಲಿ ಇಟ್ಕೋ. ಇವತ್ತವನು ಆ ಸುಮತಿ ಜೊತೆಲಿ ಕಾರ್ ಕೂತ್ಕೊಂಡು ಜುಮ್ ಅಂತ ಹೋಗ್ತಾ ಇದ್ದಿದ್ ನೋಡಿ ಎಷ್ಟು ಸಂಕಟ ಆಯ್ತು ಗೊತ್ತಾ? ನನ್ ತಂಗಿ ನೀನಿರ್ಬೇಕಾದ ಜಾಗದಲ್ಲಿ ಯಾರೋ ಇದ್ರೆ ನನ್ಗೆ ಹೇಗಾಗ್ಬೇಡ ಹೇಳು. ಯಾಕ್ ಸುಮ್ನೆ ಇದ್ಯಾ? ಮಾತಾಡು ಪಾರ್ವತಿ. ಜೀವನದಲ್ಲಿ ನಾನು ತಪ್ಪು ಮಾಡ್ಬಿಟ್ಟೆ ಅಂತ ಕಾಣುತ್ತೆ. ಹಾಗಲ್ಲ, ಅದು ಅಣ್ಣ ತಂಗಿ ಏನೋ ಮೀಟಿಂಗ್ ಮಾಡ್ತಿರೋ ಹಾಗಿದೆ. ನಮ್ ಮೀಟಿಂಗ್ ಇರ್ಲಿ, ನೀವ್ಯಾಕೆ ಇಷ್ಟು ಲೇಟ್ ಆಗಿ ಬರ್ತಿದ್ದೀರಾ? ಒಂದು ಕೆಲಸ ಇತ್ತು. ಏನಂತ ಕೆಲಸ? ಶಿವಮೂರ್ತಿ ಹೆಂಡತಿನ ಒಂದು ಫಂಕ್ಷನ್ ಕರ್ಕೊಂಡು ಹೋಗ್ಬೇಕಾಗಿತ್ತು. ಬಾವಾ, ಪುಗ್ಸಟ್ಟೆ ಡ್ರೈವರ್ ಕೆಲಸ ಯಾಕೆ ಮಾಡ್ಬೇಕು? ಇನ್ ಹೂ ಅನ್ನು, ನಮ್ ಬಾಸ್ ಹೇಳ್ತೀನಿ, ನಾಲ್ಕು ಕಾಸು ಹೆಚ್ಚಿಗೆ ಸಂಪಾದನೆ ಮಾಡೋ ದಾರಿ ತೋರಿಸ್ತಾರೆ. ನಿನ್ನ ಬಾಸ್ ವಿಷಯ ನಿನ್ನ ಹತ್ರನೇ ಇರ್ಲಿ, ಅವನ ಕಲ್ಯಾಣ ಗುಣ ನನಗ್ ಗೊತ್ತಿಲ್ವಾ? ಬದುಕೋ ದಾರಿ ತೋರಿಸ್ತೀನಿ ಅಂದ್ರು ಬೇಡ ಅಂದ್ರೆ ನಾನೇನ್ ಮಾಡೋಕ್ಕಾಗಲ್ಲ. ಅಮ್ಮ ಪಾರ್ವತಿ, ನಾನು ಇನ್ ಬರ್ತೀನಿ. ಹೋದ ಕಡೆ ಭರ್ಜರಿಯ ಊಟ ಇರ್ಬೇಕು, ಅದಕ್ಕೆ ಹಸಿವಿಲ್ಲ ಅಂತ ಕಾಣುತ್ತೆ. ಹಾಗೇನಿಲ್ಲ, ಊಟಕ್ಕೆ ಹೋಗಿರ್ಲಿಲ್ಲ, ಹಸುವಾಗಿದೆ ಬಾ. ಯಾಕೆ? ಸುಮತಿ ನಿಮ್ಮನ್ನ ಸರಿಯಾಗಿ ವಿಚಾರಿಸ್ಕೊಳ್ಳಿಲ್ವಾ? ಮಾಡೋದ್ ಅನಿಷ್ಟ ಕೆಲ್ಸವಾದ್ರು ನೋಡೋದ್ ಮಾತ್ರ ಚೆನ್ನಾಗಿ ಕಲ್ತಿದ್ದೀರಿ. ಕಟ್ಕೊಂಡಾದ್ಮೇಲೆ ಏನ್ ಬಂದ್ರು ಅನ್ಭವಿಸ್ಬೇಕಲ್ಲ.
ಬನ್ನಿ ಇರೋದನ್ನ ಹಾಕ್ತೀನಿ. ಉಳಿಯೋ ಬಾಟ್ಲ್ ಇದೆ ಉಳ್ಳಿದೆ ನೋಡು. Sorry. ಜಗತ್ನಲ್ಲಿ ಒಳ್ಳೆಯದು ಕೆಟ್ಟದು ಜೊತೆ ಜೊತೆಲೇ ಇರುತ್ತೆ. ಕಣ್ಣು ಕಾಣೋ ಬಣ್ಣಗಳ ತರಹ ಕಪ್ಪು ಬಿಳುಪು ಅಂತ ಇರೋಲ್ಲ. ಒಳ್ಳೆಯದ್ರೊಳಗೆ ಕೆಡಕಿರುತ್ತೆ, ಕೆಟ್ಟದ್ರೊಳಗೆ ಒಳ್ಳೆತನ ಇರುತ್ತೆ. ನಿಮ್ಮ ತಂದೆಯವರಿಂದ ಅದೆಷ್ಟು ಜನಕ್ಕೆ ಬದುಕು ಸಿಕ್ತು ಅಂತ ಊಹಿಸೋದಕ್ಕೂ ಸಾಧ್ಯ ಇಲ್ಲ. ಆದರೆ ನಿಮ್ಮ ತಂದೆಯವರ ವ್ಯವಹಾರದಲ್ಲಿ ನೀನು ತಪ್ಪಕಂಡೆ. ನೀನು ಮನೆ ಬಿಟ್ಟು ಹೋದಾಗಲಿ, ನೀನು ಪ್ರೀತಿಸಿ ಮದುವೆ ಮಾಡ್ಕೊಂಡಾಗಲಿ ಅವರು ನಿನಗೆ ಅಡ್ಡ ಬರಲಿಲ್ಲ. ಅದೇ ನೀನು ಅಲ್ದಿರ ಬೇರೆ ಯಾರಾದರೂ ಅವ್ರ ಮಾತನ್ನ ವಿರೋಧಿಸಿದ್ರೆ ಅವರು ಜೀವಂತವಾಗಿರ್ತಾ ಇರಲಿಲ್ಲ. ಆದ್ರೆ ಏನಾಯ್ತು, ನಿಮ್ ತಂದೆ ಮೇಲಿನ ದ್ವೇಷಕ್ಕೋಸ್ಕರ ಆ ಕಾಳಿಂಗರಾಯ ಕೊಲೆ ಆಪಾದನೆ ಮೇಲೆ ನಿನ್ನ ಜೈಲ್ಗಟ್ಟದ. ನೀನ್ ಪ್ರೀತಿಸ್ತೋಳು ನಿನ್ ಬಿಟ್ಟು ಹೊಟ್ಟೋದ್ಲು. ನಿನ್ ಜೈಲ್ಗೆ ಹೋದ ವಿಷಯನ್ ಕೇಳಿ ನಿಮ್ ತಂದೆಯವರು ಹೃದಯಾಘಾತದಿಂದ ಸತ್ತೋದ್ರು. ಅವರು ಸತ್ತೋದ ವಿಷಯ ನೀನ್ ಜೈಲಿಂದ ಬರುವವರೆಗೂ ಯಾರಿಗೂ ಗೊತ್ತಾಗಬಾರ್ದು ಅಂತ ನನ್ನ ಹತ್ರ ಮಾತು ತಗೊಂಡ್ರು. ನಾನು ಅದನ್ನ ಇಲ್ಲಿವರೆಗೂ ಉಳಿಸ್ಕೊಂಡ್ ಬಂದೆ. ಶಂಕರು, ಈ ಸ್ಥಾನ ನಿಮ್ಮ ತಂದೆಯವರ ಶಕ್ತಿಯ ಸಂಭ್ರಮದ ಸಂಕೇತ, ಅವರ ಹೆಗ್ಗಳಿಕೆಯ ಪ್ರತೀಕ. ಇದು ನಿನಗೆ ಮೀಸಲು. ಇನ್ಮೇಲಾದರೂ ನಿನ್ನ ಮೊಂಡುತನ ಬಿಟ್ಟು ಈ ಸ್ಥಾನದಲ್ಲಿ ಕೂತು ಅವರ ಆತ್ಮಕ್ಕೆ ಶಾಂತಿ ಸಿಕ್ಕೋ ಹಾಗೆ ಮಾಡು. ನಿನಗೆ ಅನ್ಯಾಯ ಮಾಡಿದವರ ಮೇಲೆ ಸೇಡು ತೀರಿಸ್ಕೋ. ಆಗ್ಲಿ ರಂಗಣ್ಣ. ನನ್ನ ಹೆತ್ತ ತಾಯಿ ಆಣೆಯಾಗಿಯೂ ನಿಜ, ಆದ್ರೆ ಆ ಕಾಳಿಂಗರಾಯನ ಮಾತು ನೀನ್ ನಂಬಿದ ಹಾಗೆ ನನ್ನ ಮಾತು ನಂಬೇಕಾದ ಅವಶ್ಯಕತೆ ಇಲ್ಲ ಪ್ರಕಾಶ್. ಆ ಕಟುಕನ ಬಾಯಿಂದಲೇ ನಿಜ ಏನು ಅನ್ನೋದನ್ನು ನಾನು ಹೊರಡಿಸ್ತೀನಿ. ನಿನಗೆ ಮಾತ್ರ ಅಲ್ಲ, ನನ್ನ ಮೇಲೆ ವಿಷಾಕಾರ್ತಿರೋ ಆ ಸುಮತಿಗೂ ನಿಜವಾದ ದ್ರೋಹಿ ಯಾರು ಅನ್ನೋದನ್ನು ತೋರಿಸ್ತೀನಿ. ಆದ್ರೆ ಅದಕ್ಕೆ ಮೊದಲು ನನಗೊಂದು ಸಹಾಯ ಮಾಡ್ತೀಯ? ನನ್ನ ಮಗ
ಆ ಸುಮತಿ ಮಗಳು ಮೋಹಿನಿಯನ್ನು ಪ್ರೀತಿಸುತ್ತಿದ್ದಾನೆ. ಅವರಿಬ್ಬರ ಪ್ರೀತಿಗೂ ಕಲ್ಲು ಹಾಕಿ ಆ ಕಾಳಿಂಗರಾಯ ತನ್ನ ಮಗನ್ನ ಅದೇ ಹುಡುಗಿ ಕೊಟ್ಟು ಅವರಿಬ್ಬರ ಮದುವೆ ಮಾಡುವ ಏರ್ಪಾಟು ಮಾಡ್ತಿದ್ದಾನೆ. ನಿನಗೆ ನಿನ್ನ ತಂಗಿ ಮತ್ತು ಅವಳ ಮಗನ ಮೇಲೆ ನಿಜವಾದ ಪ್ರೀತಿ ಇದ್ರೆ ಹೇಗಾದರೂ ಮಾಡಿ ಆ ಮದುವೆ ಮೊದಲು ನಿಲ್ಲಿಸು. ಚಿಕ್ಕಮ್ಮವರೆ ಇದನ್ನೆಲ್ಲ ಹಾಕಬೇಕಂತೆ. ನೀನು ಹೋಗಮ್ಮ. ಯಾಕೆ ಯಾಕೆ ಅದನ್ನೆಲ್ಲ ತಳೆದೆ? ಮಾತಾಡು ಮಾತಾಡೆ. ಇಂಪಾಸಿಬಲ್. ನೀನ್ ಬೇಡ ಅಂದ್ರೆ ವಸಂತ ನ ಬೇಕಾದ್ರೆ ಮದುವೆ ಮಾಡ್ಕೊಳ್ದೆ ಇರ್ತೀನಿ. ಸತ್ರ ಹೊಡ ನೀನ್ ಮದುವೆ ಮಾಡ್ಕೊಳ್ಳಲ್ಲ. ನಾನು ಅವ್ರಿಗೆ ಮಾತು ಕೊಟ್ಟಿದ್ದೀನಿ. ಯಾರನ್ನ ಕೇಳಿ ಮಾತು ಕೊಟ್ಟೆ? ಯಾರನ್ನ ಕೇಳ್ಬೇಕು? ನೀನು ನನ್ ಮಗಳು. ಮಗಳಾದ ತಕ್ಷಣ ಹೊಳೆಗೆ ಹಾರು ಅಂದ್ರೆ ಹಾರ್ಬೇಕೇನು? ಮೋಹಿನಿ ಮೋಹಿನಿ ಎಲ್ಲಿ ಹೋಗ್ತಾ ಇದೀಯಾ? ಮನಶಾಂತಿ ಹುಡ್ಕೊಂಡು ಅದು ಅಂಗಡಿಯಲ್ಲಿ ಮಾರಲ್ಲ, ನಿನ್ನಲ್ಲಿ ಇರೋದು. ಇರೋದನ್ನ ಉಪಯೋಗಿಸ್ಕೊಳ್ಳೋದಿಕ್ಕೆ ಒಂದು ವಾತಾವರಣ ಬೇಕು. ಬರ್ತೀನಿ. ಉಜ್ಜಾನೆ ಜಾನ ಭೂಮಿಯಲ್ಲಿ ಪ್ರೀತಿ ಮಾಡಿ ಸೋಲಬಾರದು. ಉಜ್ಜಾನೆ ಜಾನ ಉಜ್ಜಾನ ಜಾನ ಉಜ್ಜಾನೆ ಜಾನ ಭೂಮಿಯಲ್ಲಿ ಪ್ರೀತಿ ಮಾಡಿ ಸೋಲಬಾರದು. ವಿಷ ಮುಖ್ಯಾನ ಸ್ನೇಹ ಮುಖ್ಯಾನ ದೇಹ ಮುಖ್ಯಾನ ಪ್ರಾಣ ಮುಖ್ಯಾನ ಎಲ್ಲಾರು ಇಲ್ಲೇ ಎರಗುವುದು ತಪ್ಪಲ್ಲ ಇಲ್ಲೇ ನಡೆಯುವುದು ಎಲ್ಲಾರು ಇಲ್ಲೇ ಎರಗುವುದು ಉಜ್ಜಾನೆ ಜಾನ ಉಜ್ಜಾನ ಜಾನ ಉಜ್ಜಾನೆ ಜಾನ ಭೂಮಿಯಲ್ಲಿ ಪ್ರೀತಿ ಮಾಡಿ ಸೋಲಬಾರದು. ಉಜ್ಜಾನ ಜಾನ ಉಜ್ಜಾನ ಜಾನ ಭೂಮಿಯಲ್ಲಿ ಪ್ರೀತಿ ಮಾಡಿ ಸೋಲಬಾರದು. ಉಜ್ಜಾನೆ ಜಾನೆ ಉಜ್ಜಾನ ಜಾನ ಉಜ್ಜಾನ ಜಾನ ಭೂಮಿಯಲ್ಲಿ ಪ್ರೀತಿ ಮಾಡಿ ಸೋಲಬಾರದು. ಪ್ರೀತಿ ಮಾಡೋದಂದ್ರೆ ಇಲ್ಲೇ ಎಲ್ಲರಿಗೂ ಇಷ್ಟ. ಪ್ರೀತಿ
ಮನೆಯಲ್ಲಿ ಪ್ರೀತಿ ಮಾಡಿ ಸೋಲಬಾರದು ದ್ವೇಷ ಮುಖ್ಯಾನ ಸ್ನೇಹ ಮುಖ್ಯಾನ ದೇಹ ಮುಖ್ಯಾನ ಈ ಪ್ರಾಣ ಮುಖ್ಯಾನ ಎಲ್ಲರೂ ಇಲ್ಲೇ ಇರಬಹುದು ಓ ಜಾನೆ ಜಾನೆ ಓ ಜಾನ ಜಾನ ಓ ಜಾನೆ ಜಾನೆ ಓ ಜಾನ ಜಾನ ವಸಂತ್ನ ಬೇಕಾದ್ರೆ ಮದುವೆ ಮಾಡ್ಕೊಂಡೇ ಇರ್ತೀನಿ, ಆದ್ರೆ ನನ್ ಸತ್ರು ಸರಿ, ಆ ಡ್ಯಾನಿನ್ ಮಾತ್ರ ಮದುವೆ ಮಾಡ್ಕೊಳಲ್ಲ. ಮೋಹಿನಿ, ಯಾಕೋ ಹೀಗೆ ಕಂಬದಾಗ ನಿಂತ್ಕೊಂಡಿದೀಯ, ಏನಾಯ್ತು ನಿಂಗೆ? ಅವಳಿನ್ನು ನಿನ್ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾಳೆ ನೋಡು. ಹೌದು, ನಾನು ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ಅವಳಿಗೆ ನಿನ್ನನ್ನು ಬಿಟ್ಟಿರಕ್ ಆಗಲ್ಲ ವಸಂತ್. ಇರ್ಬೋದು, ಆದ್ರೆ ನಾವಿಬ್ರು ಮದುವೆ ಆಗೋದು ಅವ್ರ ಅಮ್ಮಂಗೆ ಇಷ್ಟ ಅಲ್ವಲ್ಲ. ಈ ಊರಲ್ಲೇ ಇದ್ರೆ ನಿಮ್ ಮದುವೆ ಆಗೋದ್ ಕಷ್ಟ, ನೀವಿಬ್ರು ಎಲ್ಲಾದ್ರೂ ದೂರ ಹೊರಟೋಗಿ. ಆಕಾಶ ತಲೆ ಮೇಲೆ ಬಿದ್ರು, ಮೋಹಿನಿಗೂ ಡ್ಯಾನಿಗೂ ಮದುವೆ ಸಾಧ್ಯ ಇಲ್ಲ ವಸಂತ್. ನಾವು ಮೂರ್ ಜನ ನಮ್ ಪ್ರಾಣನಾದ್ರೂ ಕೊಟ್ಟು ನಿಮ್ಮಿಬ್ಬರನ್ನ ಒಂದ್ ಮಾಡ್ತೀವಿ. ಅದಕ್ಕೆ ಈ ನಮ್ ಸ್ನೇಹವೇ ಸಾಕ್ಷಿ. ಮೋಹಿನಿ ಮೋಹಿನಿ ಮೋಹಿನಿ, ನಾನ್ ಕರೀತಾನೆ ಇದೀನಿ, ನೀನ್ ಹೋಗ್ತಾನೆ ಇದೆಯಲ್ಲ, ನಾವೆಲ್ಲ ನಿನ್ ವೆಲ್ ವಿಶಸ್ ಅಂತ ನಿನ್ ಗೊತ್ತಿಲ್ವಾ? ಅವರಪ್ಪ ಕೊಲೆಗಾರ ಆಗಿರ್ಬೋದು, ಕೆಟ್ಟತನದಿಂದ ಹಣ ಸಂಪಾದಿಸಿರ್ಬೋದು, ಅದಕ್ಕೆ ಅವನ್ ಮಗ ಏನ್ ಮಾಡ್ತಾನೆ? ಸತ್ಯವಾಗ್ಲೂ ಹೇಳ್ತೀನಿ, ನಮ್ಮನ್ನ ನಂಬು, ನಾವು ನಿಮ್ಮಿಬ್ಬರನ್ನ ಒಂದ್ ಮಾಡ್ತೀವಿ ಅಂತ ವಸಂತ್ ಹತ್ರ ಪ್ರಮಾಣ ಮಾಡಿ ಬಂದಿದ್ದೀವಿ. ಈಗ ನಾನು ಏನ್ ಮಾಡ್ಲಿ? ನೀನ್ ಏನು ಮಾಡ್ಬೇಡ, ವಸಂತ್ ಜೊತೆ ದೂರ ಹೊರಟೋಗು, ಯಾವ್ದಾದ್ರು ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಂಡು ಸ್ವಲ್ಪ ದಿವಸ ಕಣ್ಮರೆಯಾಗಿರಿ. ಆ ಸ್ವಲ್ಪ ದಿನ ಆಮೇಲೆ ನೀವು ತಿರುಗಿ ನೀವಿಬ್ರು ಊರಿಗೆ ಬಂದ್ರೆ ನಿಮ್ಮಿಬ್ಬರನ್ನ ಬೇರೆ ಮಾಡೋದಕ್ಕೆ ಯಾರ ಕೈಲೂ ಆಗಲ್ಲ. ಹೌದು, ಹೋಗೋದು ಎಲ್ಲಿಗೆ ಹೋಗೋದು? ಅದನ್ನ ನಾವ್ ಏರ್ಪಾಟ್ ಮಾಡ್ತೀವಿ ನೋಡು, ನಾಳೆ ರಾತ್ರಿ ನಿಮ್ ಮನೆ ಹತ್ರ ಬಂದು ಸಿಗ್ನಲ್ ಮಾಡ್ತೀವಿ. ನೀನ್ ಸದ್ದು ಮಾಡದೆ ಹೊರಗಡೆ ಬಂದ್ಬಿಡು, ಮಿಕ್ಕಿದ್ದನ್ನೆಲ್ಲ ನಾವ್ ನೋಡ್ಕೋತೀವಿ. ಕಮಾನ್ ಪ್ರಕಾಶ್ ಶಂಕರ್ ರಾವ್ ಜೊತೆ ಸೇರ್ಬಿಟ್ನ, ಇನ್ಮೇಲ್ ಸುಮ್ನೆ ಇರಬಾರ್ದು. ಶಂಕರ್ ರಾವ್ ವಂಶನ ನಿರ್ವಂಶ ಮಾಡ್ಬೇಕು. ಏನು ಇವನು ಸಿಗ್ನಲ್ ಕೊಡ್ತೀನಿ ಅಂತ ಹೋದನು, ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ. ನಡಿ ನೋಣ. ವಸಂತ್ ವಸಂತ್, ಮೋಹಿನಿನ ಕಿಡ್ನಾಪ್ ಮಾಡಿ ರಮೇಶ್ ಅನ್ನ ಹೊಡೆದು ಸಾಯಿಸ್ಬಿಟ್ರು ವಸಂತ್. ರಮೇಶ್ ಅನ್ನ ಕುಂದ್ಬಿಟ್ರ? ಯಾರು? ಆ ಡ್ಯಾನಿ. ಡ್ಯಾನಿ, ಹಾ
ವಸಂತ್ 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 ಪೊಣಿ ಚಂಡಾಲ ನೀನೊಬ್ಬ ಮನುಷ್ಯನ? ಖಂಡಿತವಾಗಿಯೂ ಅಲ್ಲ, ಡೆಫಿನೆಟ್ಲಿ ನಾಟ್. ಇದು ಕಲಿಯುಗ ಮಿಸಸ್ ಸುಮತಿ. ಇಲ್ಲಿ ವೈಭವದಿಂದ ಬಾಳ್ಬೇಕಾದ್ರೆ ಅನ್ಯಾಯನೂ ಮಾಡ್ಬೇಕು, ಮೋಸಾನೂ ಮಾಡ್ಬೇಕು, ಕೊಲೆನೂ ಮಾಡ್ಬೇಕು. ಕರೆಕ್ಟ್ ಮೈ ಸರ್. ಗುಂಡಿಗೆ ಅಂದ್ರೆ ನಿಂದೆ. ಈ ಅಡ್ವೊಕೇಟ್ ಮುಂದೆನೆ ಕೊಲೆ ವಿಷಯ ಮಾತಾಡ್ತಾ ಇದೆಯಲ್ಲ. ಗುಡ್. ಈಗ ಅವಳು ಹಲ್ಕಿತ ಹಾವು ಡ್ಯಾಡಿ. ಅವ್ರಿಗೆ ಇರೋದು ಒಂದೇ ದಾರಿ, ಅದು ಸಾವು. ಮಾಸ್ಟರ್, ನಮ್ಮ ಮನೆಗೆ ಸಾವು ಅಂತೀನ? ಎಸ್, ಆಫ್ ಕೋರ್ಸ್ ಮೈ ಡಾರ್ಲಿಂಗ್. ದಟ್ಸ್ ರೈಟ್ ಮೈ ಡಿಯರ್ ಗರ್ಲ್. ಈಗ ಉಳಿದಿರೋದು ಅದೊಂದೇ. ನಿಮ್ ತಂದೆನ ಸಾಯಿಸಿದ್ದು ಯಾರು ಗೊತ್ತಾ? ಶ್ರೀಮತಿ ಸುಮತಿ ಅವರೇ. ನಿಮ್ಮ ಅರಿಶಿನ ಕುಂಕುಮನ ಅಳಿಸಿದ್ದು ಯಾರು ಗೊತ್ತಾ? ಆ ಕೊಲೆನ ಶಂಕರ್ ರಾವ್ ಮೇಲೆ ಹಾಕಿ ಅವನನ್ನ ಜೈಲಿಗೆ ಕಳಿಸಿದ್ ಯಾರು ಗೊತ್ತಾ? ಎಲ್ಲ ನಾನೇ. ವಸಂತ್, ಕೇಳಿದೆ ಅವನ ಮಾತಿನ? ನಿಮ್ಮಿಬ್ರು ಮಧ್ಯ ವಿಷದ ಬೀಜ ಬಿತ್ತಿ ನೀವು ತಂದೆ ಮಗನ ಮಧ್ಯ ದ್ವೇಷ ಬಲಿಯೋಗ ಮಾಡಿ ಚಂಡ ಅವನು ಅವನನ್ನು ಮಾತ್ರ ಜೀವಸ ಉಳಿಸ್ಬೋದ ವಸಂತ್? ಕಾಲಿಗ ನಾನು ಮಾತ್ರ ನೀನು ಸುಮ್ಮನೆ ಬಿಡೋದಿಲ್ಲ. ಲೋಕಾಲಿಂಗ, ನಿನ್ ಗಂಡ್ಸ ಆಗಿದ್ದ ಕಟ್ಟಿರೋ ನನ್ನ ಕೈ ಬಿಚ್ಚು. ನಿನ್ ಮಾಡಿರೋ ಒಂದೊಂದು ಅನ್ಯಾಯಕ್ಕೂ ಅಕ್ರಮಕ್ಕೂ ನಾನ್ ಸರಿಯಾದ ಉತ್ತರ ಕೊಡ್ತೀನಿ. ಅಯ್ಯೋ ಮುಟ್ಟಾಳ್ರ, ಕೈ ಕಾಲ್ ಆಡ್ಸಕ್ ಆಗದೆ ಇರುವಾಗ್ಲೇ ಇಷ್ಟೊಂದು ಮಾತಾಡ್ತಿದ್ದೀರಲ್ಲ. ಆ ಬ್ರಹ್ಮ ನಿಮ್ಮನ್ನೆಲ್ಲ ಸೃಷ್ಟಿ ಮಾಡಿರ್ಬಹುದು, ಆದ್ರೆ ನೀವ್ ಸಾಯೋದಿಷ್ಟೇ ಹೊತ್ತಿಗೆ ಅಂತ ಬರೆಯೋದು ನಾನು. ಇಲ್ಲಿರೋ ಒಬ್ಬೊಬ್ಬರನ್ನು ಸಾಯಿಸಿ ಆ ಶಂಕರ ವಂಶನ ನಿರ್ಮೂಲ ಮಾಡ್ತೀನಿ. ಕಾಳಿಗ, ಯಾರೋ ಮಾಡಿದ ತಪ್ಪಿಗೆ ನೀವು ಶಿಕ್ಷೆ ಅನುಭವಿಸಿದ್ರಿ. ಅನ್ಯಾಯವಾಗಿ ನಾನು ನಿಮ್ಮನ್ನು ದ್ವೇಷಿಸಿದೆ.
ದಯವಿಟ್ಟು ಕ್ಷಮಿಸ್ಬಿಡಿ, ಕ್ಷಮಿಸ್ಬಿಡಿ. ಅಪ್ಪ, ಪ್ರೀತಿ ವಾತ್ಸಲ್ಯದಿಂದ ಹತ್ರ ಬಂದಾಗ್ಲಿಲ್ಲ, ನಾನ್ ನಿಮ್ಮನ್ ದೂರ ತಳ್ಳಿ ನಿಮ್ ಮನ್ಸಿಗೆ ತುಂಬಾ ನೋವಾಗ್ಬಿಟ್ಟೆ. ಈಗ ನಿಮಗ್ ಬೇಕಾದಾಗ ನನ್ನ ಬಿಟ್ಟು ನೀವು ದೂರ ಹೋಗ್ತಾ ಇದ್ದೀರಾ. ನನ್ನ ಕ್ಷಮಿಸ್ಬಿಡಿ ಅಪ್ಪ, ನನ್ನ ಕ್ಷಮಿಸ್ಬಿಡಿ. ಅಗನ್ಬೇಡ ಕಂದ, ನೀನ್ ನಿನಗೆ ಸರಿ ಅನ್ಸಿದ್ದನ್ನೇ ಮಾಡಿದೆ, ಯಾವಾಗ್ಲೂ ಅದೇ ಮುಖ್ಯ. ಆದ್ರೆ ಕೊನೆಗೂ ನೀನು ಒಂದ್ಸಲ ಅಪ್ಪ ಅಂತ ಕೂಗಿದ್ಯಲ್ಲ, ನನಗಷ್ಟೇ ಸಾಕು. ಸುಮತಿ ಅವರೇ, ನಿಮ್ಮ ಮಗಳು, ನನ್ನ ಮಗ, ಅಪ್ಪ, 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 ಅಪ್ಪ. ಚಿತ್ರವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಮ್ಮ RSV ಮೀಡಿಯಾ ವಿಷನ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.